ಸಹೋದರ ಮತ್ತು ಸಹೋದರರೇ, ನಿಮ್ಮೆಲ್ಲರಿಗೂ ತಂದೆಯ ದೇವರ ನಾಮದಲ್ಲಿಯೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸ್ತಾ ಈ ಒಂದು ವಿಶೇಷವಾದಂತಹ ಸಂಜೆಯ ವೇಳೆಯಲ್ಲಿ ದೇವರ ಒಂದು ವಾಕ್ಯನ ಧ್ಯಾನಿಸುವಂತ ಒಂದು ಸುಂದರವಾದಂತಹ ಸಮಯನ ತಂದೆಯ ದೇವರು ಏರ್ಪಾಟು ಮಾಡಿದ್ದಾರೆ. ತಂದೆಯ ದೇವರ ನಾಮ ಮಹಿಮೆ ಉಂಟಾಗಲಿ. ಅದೇ ರೀತಿಯಾಗಿ ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಸರಿ ಈ ದಿನ ನಾವು ಬುಕ್ ಸ್ಟಡಿ ಮಾಡ್ತಾ ಇದ್ದೀವಿ, ಲೈಫ್ ಆಫ್ ಕ್ರೈಸ್ಟ್ ಭಾಗ 2, ಕನ್ನಡದಲ್ಲಿ ಪುಟ ಸಂಖ್ಯೆ 12, ಇಂಗ್ಲಿಷ್ ನಲ್ಲಿ ಪುಟ ಸಂಖ್ಯೆ 12. ಸೊ ನಾವು ಮುಂದುವರೆದಂತ ಒಂದು ಭಾಗಗಳನ್ನ ನಾವು ನೋಡುವಂತವರಾಗಿರೋಣ. ಪ್ರಪ್ರಥಮ ಬಾರಿಗೆ ಮೊದಲನೇ ಒಂದು ಪ್ಯಾರನ್ನ ರಾಧಿಕಾ ಸಿಸ್ಟರ್ ಓದ್ಬೇಕಾ ಕೇಳ್ಕೊಳ್ತೇನೆ. ಆದ್ದರಿಂದ ಕೆಲವರು ಹೇಳುವಂತೆ ತಂದೆಯ ಹಾಗೆ ಏಸುವು ನಮ್ಮ ನ್ಯಾಯಾಧಿಪತಿ ಎಂದು ಹೇಳುವುದು ಒಂದು ದೊಡ್ಡ ತಪ್ಪು. ಏಕೆಂದರೆ ತಂದೆಯು ಯಾರಿಗೂ ತೀರ್ಪು ಮಾಡುವುದು ಇಲ್ಲ, ತೀರ್ಪು ಮಾಡುವ ಅಧಿಕಾರವನ್ನೆಲ್ಲ ಮಗನಿಗೆ ಕೊಟ್ಟಿದ್ದಾನೆ ಎಂಬ ಸ್ವತಃ ನಮ್ಮ ಕರ್ತನ ಮಾತುಗಳೇ ನಮಗೆ ಭರವಸೆಯಾಗಿ ನೀಡಲ್ಪಟ್ಟಿದೆ. ಈ ಸುವಾರ್ತಿಕದಲ್ಲಿ ಸಭೆಯ ನ್ಯಾಯ ತೀರ್ಪಿಕೆಯು ಮುಂದುವರಿಯುತ್ತಿರುವುದು ಸತ್ಯವಾಕ್ಯವನ್ನು ಸಂಸಾರಕ್ಕೆ ಅದಕ್ಕೆ ವಿಧೇಯರಾಗುವರೋ ಅವರು ಹೀಗೆ ಈಗ ನಡೆಯುತ್ತಿರುವ ನ್ಯಾಯ ವಿಚಾರಣೆಯಲ್ಲಿ ವಿಶ್ವಾಸಪೂರ್ಣರಾಗಿ ತೇರ್ಗಡೆ ಹೊಂದುವುದರ ಫಲವಾಗಿ ನಿತ್ಯ ಜೀವ ಹೊಂದುವ ಆಶ್ವಾಸನೆಯನ್ನು ಪಡೆಯುವರು. ಅವರಿಗೆ 1000 ವರ್ಷದ ಆಳ್ವಿಕೆಯ ಕಾಲದಲ್ಲಿ ಲೋಕದವರಿಗೆ ಸಾಧಾರಣವಾಗಿರುವ ನ್ಯಾಯ ತೀರ್ವಿಕೆಯ ಒಳಗಾಗುವ ಅಗತ್ಯ ಇರುವುದಿಲ್ಲ ಎಂಬ ಭರವಸೆ ನೀಡಲಾಗಿರುವುದು. ಯಾಕೆಂದರೆ ಈ ಸುವಾತಯುಗದ ಕಾಲದಲ್ಲಿ ನಡೆಯುತ್ತಿರುವ ನ್ಯಾಯ ತೀರ್ವಿಕೆಯ ಫಲವಾಗಿ ಅವರು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರುವವರು. ಈ ವಚನದಲ್ಲಿ ಖಂಡನೆ ಎಂಬ ಶಬ್ದವು ನ್ಯಾಯ ವಿಚಾರಣೆ ಎಂಬುದನ್ನು ಸೂಚಿಸುವುದಾಗಿದ್ದು, ಸತ್ಯವೇದದ ಪುನರ್ವಿ ಮಾರ್ಷಿತ ಭಾಷಾಂತರದಲ್ಲಿ ರಿವೈಸ್ ವರ್ಷನ್ ಇದನ್ನು ಹೀಗೆ ಅನುವಾದಿಸಲಾಗಿದೆ. 1 ಕೊರಿಂಥ 11:32 ವಚನವನ್ನು ಹೋಲಿಸಿ ನೋಡಿರಿ. ಥ್ಯಾಂಕ್ ಯು. ಆತ್ಮೀಯ ಸಹೋದರ ಮತ್ತು ಸಹೋದರರೇ, ನಾವು ಕಳೆದ ಒಂದು ಕ್ಲಾಸ್ ನಲ್ಲೂ ಕೂಡ ಅನೇಕ ಒಂದು ಪಾಠಗಳನ್ನು ಕೂಡ ನಾವು ತಿಳಿತಾ ಬರ್ತಾ ಇದ್ದೀವಿ. ಈ ಒಂದು ವಿಚಾರ ಏನು ಅಂತ ನಾವು ನೋಡ್ಬೇಕಾದ್ರೆ, ಈ ಈ ಒಂದು ದೊಡ್ಡ ಕೆಲಸನ ಮಾಡುವಂತ ಒಂದು ಸಂಗತಿ ಅಂದ್ರೆ ಏನು ಅಂತ ನಾವು ನೋಡ್ಬೇಕಾದ್ರೆ, ಸಹೋದರ ಮತ್ತು ಸಹೋದರರೇ, ಯೇಸು ಕ್ರಿಸ್ತರು ಮಾಡಿದಕ್ಕಿಂತ ಹೆಚ್ಚಾದಂತ ಒಂದು ದೊಡ್ಡ ಕೆಲಸ ನಾವು ನೀವೆಲ್ಲೂ ಅನ್ನೋ ಒಂದು ಸಂಗತಿನ ನಾವು ಕಳೆದ ಅಂತಂದ್ರೆ, ತಂದೆ ಯೇಸು ಕ್ರಿಸ್ತರನ್ನ ನ್ಯಾಯಾಧಿಪತಿಯಾಗಿ ನೇಮಿಸಿದಾರಂತೆ. ಅಂದ್ರೆ ಯೇಸು ಕ್ರಿಸ್ತರು ಏನಾಗಿದ್ದಾರೆ ಅಂತಂದ್ರೆ, ನಮ್ಗೆಲ್ಲರಿಗೂ ಕೂಡ ನ್ಯಾಯನ ಕೊಡ್ಸುವಂತವರಾಗಿದ್ದಾರೆ. ಯಾವ ರೀತಿ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ನಾವು ತಿಳಿದು ತಿಳಿದೇನು ಮಾಡಿರುವಂತ ಎಲ್ಲ ಸಕಲ ತಪ್ಪುಗಳಿದೆಯಲ್ಲ, ಅದನ್ನ ಅರ್ಥಕೊಂಡು ಮತ್ತೆ ಆ ಒಂದು ಮತ್ತೊಂದು ಅವಕಾಶ ಸಿಕ್ಕಿದಾಗ ಅದನ್ನ ಮಾಡ್ದೇನೆ ಇರೋದನ್ನೇ ಹೋಲಿಕೆಯಾಗಿ ಹೇಳ್ತಾ ಇದ್ದಾರೆ ಪ್ರಿಯರೇ. ಅದು ಸಾಲದು ಅಂತ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಮ್ಮ ಕರ್ತ ನಮ್ಮ ಒಂದು ಮಾತುಗಳಲ್ಲಿ ಹಲವಾರು ಒಂದು ಭರವಸೆನೂ ಇದೆ. ಮತ್ತೆ ಸುವಾರ್ತೆ ಯುಗದಲ್ಲಿ ಅಂದ್ರೆ ಈ ಒಂದು ಸುಂದರವಾದಂತ ಒಂದು ಸಂದರ್ಭದಲ್ಲಿ ನಾವು ಯಾವ ರೀತಿ ನಮ್ಮ ಒಂದು ಸತ್ಯ ವಾಕ್ಯಗಳನ್ನ ತಿಳ್ಕೊಂಡು ಸತ್ಯ ಮಾರ್ಗದಲ್ಲಿ ನಾವು ನಡಿಬೇಕು ಅಂತಂದ್ರೆ, ನ್ಯಾಯ ಪ್ರಮಾಣ ಹೇಗಿದೆಯೋ ಆ ರೀತಿಯ ಒಂದು ಆಲೋಚನೆನ ಮತ್ತೆ ಸ್ವಯಂ ಪ್ರೇರಿತವಾದಂತ ಒಂದು ಸ್ವಯಂ ಆಲೋಚನೆಗಳನ್ನ ಅರ್ಥಕೊಂಡು ಮಾಡೋದು ತುಂಬಾ ಒಳ್ಳೇದು, ಸೂಕ್ತ ಅಂತ ಅನ್ಬಿಟ್ಟು ಹೇಳ್ತಾ ಇದ್ದಾರೆ. ಯಾಕೆ ಅಂತ ನಾವು ನೋಡ್ಬೇಕಾದ್ರೆ, ಈಗ ಪ್ರೆಸೆಂಟ್ ಚಿಕ್ಕ ಹಿಂಡಿಗೆ ಆರಿಸಲ್ಪಟ್ಟಂತ ನಾವೆಲ್ರು ಕೂಡ ಯಾಕೆ ಇಷ್ಟೆಲ್ಲ ಕಷ್ಟಪಟ್ಟು ಓಟನ ಓಡ್ಬೇಕು ಅಂತ ನಮ್ಗೆ ಇಲ್ಲಿ ಗೈಡ್ಲೈನ್ಸ್ ಕೊಡ್ತಾ ಇದಾರೆ ಅಂತ ನಾವು ನೋಡ್ಬೇಕಾದ್ರೆ, ಆತ್ಮೀಯರೇ, ಮಹಾಸಮೂಹಕ್ಕೂ ವಿಶೇಷವಾದಂತ ರೀತಿಯಲ್ಲಿ ಅಂದ್ರೆ 1000 ವರ್ಷದಲ್ಲಿ ಇಡೀ ಲೋಕ ಎಲ್ಲಾನು ಕೂಡ ಪುನರುತ್ಥಾನ ಆಗಿ ಬಂದಾಗ ಅವ್ರಿಗೆಲ್ಲರಿಗೂ ಕೂಡ ಸತ್ಯನ ತಿಳಿಸುವಂತ ಈ ಒಂದು ಪುಟ್ಟ ಸಭೆ ಚಿಕ್ಕ ಹಿಂಡೇನೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಮಾರ್ಗದರ್ಶಕವಾಗಿರುತ್ತಂತೆ. ಅದೇ ತರಾನೇ ನಾವುಗಳು ಕೂಡ ನ್ಯಾಯ ತೀರ್ಪಿಸುವಂತವರಾಗಿರ್ಬೇಕಾದ್ರೆ ಆ ಒಂದು ನ್ಯಾಯ ಪ್ರಮಾಣನ ಅನುಸರಿಸಿರ್ಬೇಕು, ಅದ್ರ ಬಗ್ಗೆ ಅರಿವನ್ನ ತುಂಬಿಕೊಂಡಿದ್ರೆ ಮಾತ್ರ ಇದನ್ನ ಮಾಡೋದಕ್ಕೆ ಸಾಧ್ಯ ಅನ್ಬಿಟ್ಟು ಹೇಳ್ತಾ ಇದಾರೆ ಆತ್ಮೀಯರೇ. ನೋಡಿ, ನಮ್ಗೆ ಈ ಒಂದು ವಾಕ್ಯನ ನಮಗೊಂದು ಒಂದು ವಾಕ್ಯದಲ್ಲಿ ನಮ್ಗೆ ಒಂದು ಪ್ಯಾರನ್ನೇ ನಮ್ಗೆ ಅರ್ಥಭರಿತವಾದಂತ ರೀತಿಯಲ್ಲಿ ಹೇಳ್ತಾರೆ ನೋಡಿ.
ಒಂದು ಕೊರಿಂಥ 11ನೇ ಅಧ್ಯಾಯ 32ನೇ ವಚನ. ಸೊ ಯಾರ ಬಳಿ ಏನಾದ್ರೂ ಟೆಕ್ಸ್ಟ್ ಬುಕ್ ಇದ್ರೆ ದಯವಿಟ್ಟು ಬೈಬಲ್ ಇದ್ರೆ ಓದಿ. 1 ಕೊರಿಂಥ 11ನೇ ಅಧ್ಯಾಯ 32ನೇ ವಚನ ಓದ್ಲ ಬ್ರದರ್. ಓದಿ ಸರ್. ಸ್ಟಾರ್ಟ್. ಆದರೆ ನಾವು ಕರ್ತನ ನ್ಯಾಯ ವಿಚಾರಣೆಗೆ ಒಳಗಾಗಿರಲಾಗಿ ಆತನು ಇವರಿಗೆ ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯ ಆಗಬಾರದೆಂದು ನಮ್ಮನ್ನು ಶಿಕ್ಷಿಸುತ್ತಾನೆ. ಆದ ಕಾರಣ ಸಹೋದರರೇ, ಈ ಭೋಜನವನ್ನು ಮಾಡುವುದಕ್ಕೆ ಕೂಡಿ ಬರುವಾಗ ಒಬ್ಬರನ್ನೊಬ್ಬರು ಕಾದುಕೊಳ್ಳಿರಿ. ಸಾಕು ಸಿಸ್ಟರ್, ಸಾಕು ಸಿಸ್ಟರ್. ನೆಕ್ಸ್ಟ್ ಬಂದು ನೀವು ಬೇರೆ ಒಂದು ಕಾಂಟೆಕ್ಸ್ಟ್ ಹೋಗ್ತಾ ಇದ್ರ. ಈ ಒಂದು ಕಾಂಟೆಕ್ಸ್ಟ್ ನಲ್ಲಿ ಹೇಳ್ತಾ ಇರೋದು ಏನಂತ ನಾವು ನೋಡ್ಬೇಕಾದ್ರೆ, ವಿಶೇಷವಾಗಿ ನಮಗೆ ಈ ಒಂದು ಅಂತ್ಯ ಕಾಲದಲ್ಲಿ ಕ್ರಿಸ್ತನ ಒಂದು ರಾಜ್ಯದ ಒಂದು ಕುರಿತಾದಂತ ಪ್ರಾರಂಭದ ಒಂದು ಕಾಲದಲ್ಲಿ ಇರುವಂತ ನಾವೆಲ್ಲರೂ ಕೂಡ ದೇವರ ಒಂದು ಸಮಕ್ಷಮಕ್ಕೆ ಹೋಗ್ಬೇಕು ಅಂತಂದ್ರೆ, ನಮಗ್ ಕೊಟ್ಟಂತ ಎಲ್ಲಾ ವಿಧವಾದಂತ ಶೋಧನೆಗಳನ್ನ ಜಯಿಸಿ ಅನುಭವನ ಹೊಂದಿ ದೇವರ ಒಂದು ಸಂಗಡಕ್ಕೆ ಹೋಗ್ಬೇಕು ರೀ. ಆ ರೀತಿ ಹೋಗೋದ್ರಿಂದನೆ ನಮ್ಗೆ ಏನ್ ಉಪಯೋಗ ಅಂತ ನಾವು ನೋಡ್ಬೇಕಂದ್ರೆ, 1000 ವರ್ಷದಲ್ಲಿ ನಮ್ಗಾದಂತ ಒಂದು ಅನುಭವನ ಮತ್ತೊಬ್ಬರಿಗೂ ಕೂಡ ಹೇಳಿ ಆ ಅನುಭವದಿಂದನೆ ಅವ್ರಿಗೆ ಪಾಠನ ತಿಳಿಸೋದಕ್ಕೆ ಅನುಕೂಲ ಆಗುತ್ತೆ ಅನ್ಬಿಟ್ಟನೆ ನಮ್ಗೆ ಇಲ್ಲಿ ಹೇಳ್ತಾ ಇರೋದು. ಅದನ್ನೇ ಇಲ್ಲೂ ಕೂಡ ನಮ್ಗೆ ತಿಳಿಸ್ತಾ ಇರೋದು. ಅದು ಸಾಲದು ಅಂತ ನಾವು ನೋಡ್ಬೇಕಾದ್ರೆ ಇನ್ನು ಅನೇಕ ರೀತಿಯಲ್ಲಿ ನೆಕ್ಸ್ಟ್ ಒಂದು ಪ್ಯಾರದಲ್ಲೂ ಕೂಡ ಅನೇಕ ಒಂದು ಚಿರ ಮಾಡ್ತಾರೆ. ಮುಂದಿನ ಒಂದು ಪ್ಯಾರಾ ನಾವು ರೀಡ್ ಮಾಡಿ. ಯಾರ ಬಳಿ ಟೆಕ್ಸ್ಟ್ ಬುಕ್ ಇದೆ ಅನುಸ್ ಓದ್ತೀರಷ್ಟ? ಓದ್ತೀನಿ. ಥ್ಯಾಂಕ್ ಯು ಸರ್. ವಚನ 25ರಲ್ಲಿ 1000 ವರ್ಷದ ಸಮಯದಲ್ಲಿ ಮಾನವ ಕುಲದವರೆಲ್ಲರಿಗಿರುವ ಸಾಧಾರಣವಾದ ನ್ಯಾಯ ವಿಚಾರಣೆಯ ಬಗ್ಗೆ ವಿಶೇಷವಾಗಿ ಉಲ್ಲೇಖವಾಗಿರುವುದು. ಆಗ ಸತ್ತವರೆಲ್ಲರೂ ದೇವಕುಮಾರನ ಧ್ವನಿಯನ್ನು ಕೇಳಿ ಸತ್ಯದ ಪರಿಜ್ಞಾನವನ್ನು ಪಡೆಯುವರು, ಹಾಗೂ ಅದನ್ನು ಕೇಳಿದವರು ಆ ಪರಿಜ್ಞಾನಕ್ಕೆ ವಿಧೇಯರಾದವರು. ಬದುಕುವವರು ಅವರನ್ನು ಸಮಾಧಿಯಿಂದ ಮಾತ್ರವಲ್ಲದೆ ಪಾಪದ ಮೂಲಕವಾಗಿ ಉಂಟಾದ ಎಲ್ಲ ವಿಧವಾದ ಮಾನಸಿಕ, ನೈತಿಕ ಹಾಗೂ ಶಾರೀರಿಕ ದೋಷ ಬಲಹೀನತೆಗಳಿಂದ ಬಿಡಿಸಿ ರಕ್ಷಿಸಿ ಪರಿಪೂರ್ಣತೆ ಉಳ್ಳ ಜೀವ ಹೊಂದುವುದಕ್ಕಾಗಿ ಎಬ್ಬಿಸಲಾಗುವುದು. ಈ ನ್ಯಾಯ ವಿಚಾರಣೆಯ ಕಾರ್ಯವು ಈ ಸುವಾರ್ತ ಯುಗದಲ್ಲಿ ಚಿಕ್ಕ ಹಿಂಡಿನವರಲ್ಲಿ ಆರಂಭವಾಗುವುದೆಂಬ ಅಂಶವು, ಸತ್ತವರು ಮನುಷ್ಯಕುಮಾರನ ಧ್ವನಿಯನ್ನು ಕೇಳುವ ಕಾಲವು ಈಗಾಗಲೇ ಪ್ರಾರಂಭವಾಗಿರುವುದು, ಅಂದರೆ ಈಗ ನಡೆಯುತ್ತಿರುವುದು ಎಂಬ ಹೇಳಿಕೆಯಲ್ಲಿ ಸೂಚಿತವಾಗಿರುವುದು. ದೇವರ ದೃಷ್ಟಿಯಲ್ಲಿ ಲೋಕವೆಲ್ಲವೂ ಸತ್ತದ್ದಾಗಿರುವುದು ಎಂದು ಹೇಳಲಿಚ್ಛಿಸಿರುವುದು, ಹೇಳಲ್ಪಟ್ಟಿರುವುದು. ಏಕೆಂದರೆ 10ರಲ್ಲಿ 9 ಭಾಗದವರು ಈಗಾಗಲೇ ಪೂರ್ಣವಾಗಿ ಮರಣದಂಡನೆಯ ತೀರ್ಪಿನಲ್ಲಿರುವರು. ಈ ಅಭಿಪ್ರಾಯದಿಂದಲೇ ನಮ್ಮ ಕರ್ತನು ಸತ್ತವರೇ ತಮ್ಮವರಲ್ಲಿ ಸತ್ತು ಹೋದವರ ಉತ್ತರ ಕ್ರಿಯೆಯನ್ನು ಮಾಡಲಿ ಎಂದು ಒಬ್ಬನಿಗೆ ಹೇಳಿದ್ದನು ಎಂಬ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯರೇ ನೋಡಿ, ಒಂದು ಕಾಂಟೆಕ್ಸ್ಟ್ ನಲ್ಲೂ ಕೂಡ ನಮ್ಗೆ ಒಂದು ಚಿರಪರಿಚಯತನ ಇಲ್ಲಿ ಹೇಳ್ತಾ ಇದ್ರೆ, ನಿಜವಾಗ್ಲೂ ಆ ಒಂದು ವಚನದ ಆ ಒಂದು ಮಾತಿನ ಅರ್ಥ ಏನು ಅಂತ ನಾವು ನೋಡ್ಬೇಕಾದ್ರೆ, 1000 ವರ್ಷದಲ್ಲಿ ನ್ಯಾಯ ವಿಚಾರಣೆನೆ ಮಾಡ್ಬಿಡ್ತಾರ ಅಂತ ನಾವು ನೋಡ್ಬೇಕಾದ್ರೆ, ಇಲ್ಲ ರೀ. ನಾವೀಗೆಲ್ಲ ಏನ್ ಅನ್ಕೋತೀವಿ ನ್ಯಾಯ ವಿಚಾರಣೆ ಅಂದ್ರೆ, ಓ ದೇವರು ನಮ್ನ ಶಿಕ್ಷಿಸ್ಬಿಡ್ತಾರೆ, ಯೇಸು ಕ್ರಿಸ್ತರು ನಮ್ನ ಖಂಡಿಸ್ತಾರೆ, ಎಲ್ರು ಮುಂದೆ ಅವಮಾನ ಮಾಡ್ತಾರೆ, ಹೀಯಾಳಿಸ್ತಾರೆ, ಇಲ್ಲ ರೀ. ಆ ರೀತಿ ಎಲ್ಲ ಆಗಲ್ಲ ಪ್ರಿಯ ಸಹೋದರ ಮತ್ತು ಸಹೋದರರೇ. ನಮಗೆಲ್ಲ ಆ 1000 ವರ್ಷದಲ್ಲಿ ಬರುವಂತ ಲೋಕದವ್ರಿಗ್ ನಾನು ನಿಮ್ಗೆ ಹೇಳ್ತಾ ಇರೋದು, ನಮಗೆ ಬೇರೆ ಒಂದು ರೀತಿಯ ಜಡ್ಜ್ಮೆಂಟ್, ಸಭೆಗೇನೆ ಬೇರೆ ರೀತಿಯ ಜಡ್ಜ್ಮೆಂಟ್ ಇದೆ, ಲೋಕದವ್ರಿಗೆ ಬೇರೆ ರೀತಿಯ ಜಡ್ಜ್ಮೆಂಟ್ ಇದೆ. ಈ ಒಂದು ಪ್ಯಾರ ಮಾತಾಡ್ತಾ ಇರೋದು ಲೋಕದವ್ರಿಗೆ. ಯಾರು ಯೇಸು ಕ್ರಿಸ್ತನ ಈ ಒಂದು ಸಂದರ್ಭದಲ್ಲಿ ಅರಿದೆ ತಿಳಿದೆ ಅವರ ಒಂದು ಮಾತನ್ನ ತಿಳ್ಕೊಳ್ಳದೇನೆ ಆ ಒಂದು ಸತ್ಯಾರ್ಥಗಳನ್ನ ಅರಿತುಕೊಳ್ಳದೇನೆ ಬಾಳ್ತಿರುವಂತ ಎಲ್ರಿಗೂ ಅನ್ವಯ ಆಗುವಂತ ಒಂದು ಸಂಗತಿ ಇದು. ಅಲ್ಲಿ ಏನು ಅಂತ ನಾವು ನೋಡ್ಬೇಕಾದ್ರೆ, ಏನ್ ದೇವರು ನಮ್ನ ಎಲ್ಲಾ ರೀತಿಯಲ್ಲೂ ಇದು ತಳ್ಳಿಬಿಡ್ತಾರ, ಹೀಯಾಳಿಸ್ಬಿಡ್ತಾರ ಅಂತ ನಾವು ನೋಡ್ಬೇಕು? ಇಲ್ಲ ರೀ, ಅವರು ಸತ್ಯ ವಾಕ್ಯಗಳನ್ನ ಫಸ್ಟ್ ಕೊಡ್ತಾರಂತೆ. ಮತ್ತೆ ನೋಡಿ, ಈಗ್ಲೂ ಕೊಡೋದಲ್ದೆ ಮುಂದೇನೂ ಕೂಡ ಕೊಡ್ತಾರೆ. ಆಗ ಯಾಕೆ ಅಂತ ನಾವು ನೋಡ್ಬೇಕು, ಪ್ರಶ್ನೆ ಹಾಕ್ಬೇಕಾದ್ರೆ ಆತ್ಮೀಯರೇ, ಈಗ ಯಾರು ಕೂಡ ಕೇಳ್ತಾ ಇಲ್ಲ, ಬಟ್ ಆ ಒಂದು ಕಾಲದಲ್ಲಿ 1000 ವರ್ಷದಲ್ಲಿ ಕೇಳಲೇಬೇಕಾಗಿರುವಂತ ನೆಸೆಸಿಟಿ ಏನಕ್ಕೆ ಅಂತ ನಾವು ನೋಡ್ಬೇಕಾದ್ರೆ, ಇಡೀ ಲೋಕನ ಅವರು ತನ್ನ ಒಂದು ವಶ ಸ್ಥಾನಕ್ಕೆ ಅಂದ್ರೆ ದೇವರಿಗೆ
ಆಗುವಂತ ಒಂದು ಸ್ಥಾನಕ್ಕೆ ನಿಲ್ಸೋದಕ್ಕೋಸ್ಕರ ಯೇಸು ಕ್ರಿಸ್ತರು ಪಟ್ಟಂತ ಒಂದು ಪ್ರಯಾಸ ಯಾವ ರೀತಿ ಇರುತ್ತೆ ಅಂದ್ರೆ 1000 ವರ್ಷದಲ್ಲಿ ಸಂಪೂರ್ಣವಾದಂತ ಒಂದು ಮನಹೋಲಿಸುವಂತ ಒಂದು ಕರ್ತವ್ಯನ ಪ್ರತಿ ಮನುಷ್ಯರ ಮಧ್ಯದಲ್ಲಿ ನಡೆಯುತ್ತೆ. ಆ ಒಂದು ಕಾರ್ಯಚಟುವಟಿಕೆಯಲ್ಲಿ ಪ್ರತಿಯೊಬ್ರು ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ತನ್ನ ಶಾರೀರಿಕವಾಗಿರೋ ಅಂತ ಒಂದು ಬಲಹೀನತೆಗಳೇ ಆಗ್ಲಿ ಅದನ್ನೆಲ್ಲಾನು ಕೂಡ ಬರ್ತಾರೆ. ಪ್ರಿಯ ಸಹೋದರ ಮತ್ತು ಸಹೋದರರೆ, ಈ ಒಂದು ಸತ್ಯ ವಾಕ್ಯಗಳನ್ನ ಕೇಳಿ ಅವರು ಅರ್ಥ ಮಾಡಿಕೊಂಡು ಅವರ ಒಂದು ಭಾವನೆಯನ್ನು ಕೂಡ ಅವರು ಏನ್ ಮಾಡ್ತಾರೆ ಅಂತ ತಿಳ್ಕೊಳ್ತಾರೆ ಅನ್ಬಿಟ್ಟು ಹೇಳ್ತಾ ಇದಾರೆ. ಇದನ್ನ ಯಾಕೆ ಈಗ ಮಾಡಕ್ ಆಗ್ತಾ ಇಲ್ಲ, 1000 ವರ್ಷದಲ್ಲಿ ಯಾಕೆ ಮಾಡ್ತಾ ಇದಾರೆ, ಈಗ ಯಾಕೆ ಮಾಡ್ತಾ ಇಲ್ಲ ಅಂತ ನಾವೇನ ಪ್ರಶ್ನೆ ಹಾಕೋದಾದ್ರೆ ಅದನ್ನು ಕೂಡ ಇಲ್ಲೇ ಹೇಳ್ತಾ ಇದಾರೆ. ಇಲ್ಲಿ ಒಂದು ಸರಿ ಸರಿ ಸುಮಾರು ಅಂದ್ರೆ ರೇಷಿಯೋ ಲೆಕ್ಕದಲ್ಲಿ ಹೇಳ್ತಾ ಇದಾರೆ. ಈಗ 10 ಜನದಲ್ಲಿ ಎಲ್ರು ಕೂಡ ಒಳ್ಳೆಯವರ ಅಂತ ನಾವು ನೋಡ್ಬೇಕಾದ್ರೆ 9 ಜನ ಹಾಳಾಗೋಗ್ಬಿಟ್ಟಿದಾರಂತೆ, ಅದ್ರಲ್ಲಿ ಒಬ್ಬನು ಅಂತ ಅನ್ಬಿಟ್ಟು ಹೇಳ್ತಾ ಅಂದ್ರೆ ಏನು ಅವನು ಕನ್ಫರ್ಮ್ ಇಲ್ಲ ಅಂತ ಅನ್ಬಿಟ್ಟೆ ಅರ್ಥ. ಪ್ರಿಯ ಸಹೋದರ ಮತ್ತು ಸಹೋದರರ ಅಂದ್ರೆ ಲೆಕ್ಕ ಹಾಕೊಳ್ಳಿ ಪ್ರಿಯರೇ, ಕ್ರಿಸ್ತನ ಮಾರ್ಗದಲ್ಲಿ ಎಷ್ಟು ಬೆರಳ ಎಣಿಕೆ ಅಷ್ಟು ಮಾತ್ರ ನಡೀತಾ ನೋಡಿ. ದೇವರ ಒಂದು ವಾಕ್ಯನ ನಡೆಯೋದು ಅಂತ ನೋಡ್ಬೇಕಂದ್ರೆ ತುಂಬಾ ಕ್ರಿಟಿಕಲ್ ಇದೆ, ಆದ್ರೆ ಪ್ರಯತ್ನ ಪಟ್ರೆ ಅದು ಕ್ರಿಟಿಕಲ್ ಅಲ್ಲ ರೀ. ಸೊ ಹಲವಾರು ಒಂದು ಸಂದರ್ಭದಲ್ಲೇ ಆಗ್ಲಿ, ಹಲವಾರು ಒಂದು ಸಿಚುವೇಶನ್ ಆಗ್ಲಿ, ಕ್ರಿಸ್ತನ ಒಂದು ಆಲೋಚನೆ ಪ್ರಕಾರ ನಾವು ನಡೆದ್ರೇನೆ ಎಲ್ಲಾನು ಕೂಡ ಸತ್ಯವೇ ತಮ್ಮನಲ್ಲಿ ಅಂತ ನಾವು ನೋಡ್ಬೇಕಂದ್ರೆ ಸತ್ಯ ಪೂರ್ತಿ ಅಂದ್ರೆ ಏನು ಯೇಸು ಕ್ರಿಸ್ತನ ಒಂದು ವಾಕ್ಯ ಪೂರ್ತಿ ನಮ್ಮಲ್ಲಿ ಇತ್ತು ಅಂತಂದ್ರೆ ನಾವು ಜಯಿಸೋದಕ್ಕೆ ಸಾಧ್ಯ. ಆ ಒಂದು ಸಿಚುವೇಶನ್ ದೇವ್ರು ಖಂಡಿತವಾಗ್ಲೂ ನಮ್ಮೆಲ್ಲರಿಗೂ ಕೂಡ ವೃದ್ಧಿಪಡಿಸ್ತಾರಂತೆ. ಮುಂದಿನ ಒಂದು ಪ್ಯಾರ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರ ಯಾರ ಬಳಿ? ಶೋಭಾ ಸಿಸ್ಟರ್, ಟೆಕ್ಸ್ಟ್ ಬುಕ್ ಇದೆಯಾ, ರೀಡ್ ಮಾಡ್ತೀರಾ? ಬ್ರದರ್ ಇಲ್ಲ ಬ್ರದರ್, ಇವತ್ ನಾ ಕೇಳಿಸ್ಕೊಳ್ತೀನಿ. ಓಕೆ ಸಿಸ್ಟರ್. ಅನು ಸಿಸ್ಟರ್ ದಯವಿಟ್ಟು ಕಂಟಿನ್ಯೂ ಮಾಡ್ತೀರಾ? ಆಯ್ತು ಮಾಡ್ತೇನೆ. ಓಕೆ ಸರ್, ಥ್ಯಾಂಕ್ ಯು. ತಾನು ಮನುಷ್ಯನಾಗಿ ಈ ಒಂದು ವಿಶೇಷವಾದ ಕಾರ್ಯವನ್ನು ಮಾಡಿರುವುದನ್ನು ತನ್ನ ಮಾತನ್ನು ಕೇಳುತ್ತಿರುವವರಿಗೆ ಮನವರಿಕೆಯಾಗಲು ಸಾಧ್ಯವಾಗಿಲ್ಲವೆಂಬುದನ್ನು ನಮ್ಮ ಕರ್ತನು ಗ್ರಹಿಸಿಕೊಂಡಿದ್ದನು. ಆದ್ದರಿಂದ ಆತನು ಇದನ್ನು ವಿವರಿಸಲು ತಂದೆಯು ಹೇಗೆ ಸ್ವತಃ ಅಮರತ್ವವುಳ್ಳ ಜೀವವುಳ್ಳವನಾಗಿರುವನೋ ಹಾಗೆಯೇ ಮಗನು ಸಹ ಸ್ವತಃ ಅಮರತ್ವವುಳ್ಳ ಜೀವವುಳ್ಳವನಾಗಿರುವಂತೆ ವಾಗ್ದಾನವನ್ನು ಮಾಡಿರುವನು, ಹಾಗೂ ಇದರ ಜೊತೆಯಲ್ಲಿ ಮನುಷ್ಯ ಕುಮಾರನು ಪ್ರವಾದಿಗಳು ಪ್ರಕಟಿಸಿರುವಂತೆ ದೈವ ಚಿತ್ರವಾಗಿರುವ ನ್ಯಾಯ ತೀರ್ವಿಕೆಯ ಕಾರ್ಯವನ್ನು ಸಹ ನಿರ್ವಹಿಸಬೇಕೆಂದು ಆಜ್ಞಾಪಿಸಿರುವನು, ಅಧಿಕಾರ ನೀಡಿರುವನು ಎಂದು ಹೇಳಿರುವನು. ತಂದೆಯಿಂದ ಮಗನಿಗೆ ಈ ಶ್ರೇಷ್ಠವಾದ ಗೌರವ ನೀಡಲಾಗಿರುವ ಕಾರಣದಿಂದ ಎಲ್ಲರೂ ತನಗೆ ಮಾನ ಕೊಡುವ ಪ್ರಕಾರ ಮಗನಿಗೂ ಮಾನ ಕೊಡಬೇಕೆಂದು ತಂದೆಯು ಇಚ್ಛಿಸುತ್ತಾನೆ ಎಂದು ರಿವೈಸ್ ವರ್ಷನ್ ವಚನ 23ರಲ್ಲಿ ನಮಗೆ ತಿಳಿಸಲಾಗಿದೆ. ಈ ಹೇಳಿಕೆಯನ್ನು ವಿವರಿಸಿ ತೋರಿಸಲು ಮಗನು ತಂದೆಯ ಪ್ರತಿನಿಧಿಯಾಗಿ ಈ ವಿಶೇಷ ಕಾರ್ಯವನ್ನು ನಿರ್ವಹಿಸುವ ಗೌರವ ಸ್ಥಾನಕ್ಕೆ ನೇಮಿಸಲ್ಪಟ್ಟಿರುವುದನ್ನು ಹೀಗೆ ಹೇಳಲಾಗಿದೆ: ಮಗನಿಗೆ ಮಾನ ಕೊಡದವನು ಅವನನ್ನು ಕಳುಹಿಸಿದ ತಂದೆಗೂ ಮಾನ ಕೊಡದವನಾಗಿದ್ದಾನೆ ಎಂಬ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇಲ್ಲಿ ನಮಗೊಂದು ವಿಶೇಷವಾದಂತ ಒಂದು ಸಂಗತಿನ ಇಲ್ಲಿ ಯೇಸು ಕ್ರಿಸ್ತರ ಮತ್ತೆ ತಂದೆಯ ದೇವರು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ನೀವೆಲ್ಲ ಭಾವಿಸ್ತೀವಿ, ಅನ್ಕೊಂತೀವಿ, ಓ ತಂದೆನೇ ಮಗ, ಮಗನೇ ತಂದೆ. ಇಲ್ಲ ರೀ, ಆ ರೀತಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ತಂದೆಯ ದೇವರು ತನ್ನ ಒಂದು ವಿಶೇಷವಾದಂತ ಒಂದು ಒಂದು ಕೃಪೆ ಭರಿತವಾದಂತ ರೀತಿಯಲ್ಲಿ ತನ್ನ ಮಗನ ಸೃಷ್ಟಿ ಮಾಡಿದ್ರೆ ಅದಕ್ಕೆ ದೇವರ ಮಗ ಅಂತ ಅಂದ್ಬಿಟ್ಟು ಯೇಸು ಕ್ರಿಸ್ತರು ಕರೆಸ್ಕೊಂಡಿರೋ ಸನ್ ಆಫ್ ಮ್ಯಾನ್ ಅಂತ ಅನ್ಬಿಟ್ಟು. ಅಂದ್ರೆ ಏನ್ ಅರ್ಥ ಅಂತ ನೋಡ್ಬೇಕಾದ್ರೆ ದೇವರ ಕುಮಾರ, ರಕ್ಷಕ, ಇವೆಲ್ಲನೂ ಕೂಡ ನಾವು ಆ ಒಂದು ಪದಗಳನ್ನ ಯೇಸು ಕ್ರಿಸ್ತರಿಗೆ ಸೂಟೇಬಲ್ ಆಗ್ತಾ ಇದೆ ಅಂತ ನಾವು ನೋಡ್ಬೇಕಾದ್ರೆ ತಂದೆಯ ದೇವರ ಏಕ ಮಗನಾಗಿರುವಂತ ಯೇಸು ಕ್ರಿಸ್ತರು, ಯೇಸು ಕ್ರಿಸ್ತರನ್ನ ತಂದೆಯ ದೇವರು ಸುಮ್ಮನೆ ಬಿಟ್ಟಿಲ್ಲ ರೀ. ತಂದೆಯ ದೇವರಿಗೆ ಸಲ್ಲಬೇಕಾಗಿರುವಂತ ಒಂದು ವಿಶೇಷವಾದಂತ ಒಂದು ಎಲ್ಲಾ ವಿಧವಾದಂತ ಒಂದು ಸ್ಥಾನ ಮಾನನ ಕೊಟ್ಟಿದ್ದಾರೆ. ಆದ್ರೆ ಘನತೆ ಮತ್ತೆ ಪ್ರಭಾವ ಮಹಿಮೆನ ಮಾತ್ರ ತಂದೆಯ ದೇವರು ಹೊಂದ್ಕೊಂಡಿದ್ದಾರೆ ರೀ. ಇಡೀ ಬೈಬಲ್ ಅಲ್ಲೂ ನಾವೆಲ್ಲೇ ಹುಡುಕಿದ್ರು ಕೂಡ ಯೇಸು ಕ್ರಿಸ್ತರುಗೆ ಒಂದು ಯಾ ಒಂದು ರೀತಿ ಮಹಿಮೆನ ಕೊಡಿ, ಮಹಿಮೆನ ಸಲ್ಲಿಸಿ ಅಂತ ಅನ್ಬಿಟ್ಟು ಎಲ್ಲೂ ಇಲ್ಲ ರೀ.
ಎಲ್ಲಾನು ಕೂಡ ದೇವರಿಗೆ, ತಂದೆ ದೇವರಿಗೆ, ಯಹೋವ ದೇವರಿಗೆ ಅಂತ ಅಂದ್ಬಿಟ್ಟೆ ನಾವ್ ಎಲ್ಲಾ ಕಡೆನು ನಾವ್ ನೋಡ್ತೀವಿ. ಇದು ನಾವ್ ನೋಡ್ಬೇಕು. ಹೊಸ ಒಡಂಬಡಿಕೆಲು ಕೂಡ ಯೇಸು ಕ್ರಿಸ್ತರನ್ನ ನನ್ನ ಆರಾಧಿಸಿ ಅಂತ ಅಂದ್ಬಿಟ್ಟು ಎಲ್ಲೂ ಹೇಳಿಲ್ಲ ರೀ. ತಂದೆ ದೇವ್ರನ್ನ ಆರಾಧಿಸಿರಿ ಅಂತ ಅಂದ್ಬಿಟ್ಟೆನೆ ಅವರು ಚಿರಿ ಪರಿಚಿತನ ಮಾಡ್ಕೊಟ್ಟಿರೋದು. ಹಾಗೆ ಇವೆಲ್ಲ ನಾವು ಸಂಗತಿಗಳನ್ನ ನಾವು ನೋಡ್ಬೇಕಾದ್ರೆ, ತಂದೆ ದೇವರ ಒಂದು ಆಲೋಚನೆ ಏನಾಗಿತ್ತು ಅಂತ ನಾವು ನೋಡ್ಬೇಕಾದ್ರೆ, ನನಗ್ ಸಿಗುವಂತ ಒಂದು ಗೌರವ ನನ್ನ ಮಗನಿಗೂ ಕೂಡ ಸಿಗ್ಲಿ. ಯಾಕೆ ಅಂತ ನಾವು ನೋಡ್ಬೇಕಾದ್ರೆ, ಒಂದು ದೇವರ ಒಂದು ಸಂಪೂರ್ಣವಾದಂತ ಯೋಜನೆನ ಯೇಸು ಕ್ರಿಸ್ತರು ಒತ್ಕೊಂಡು ಅದನ್ನ ನಿರ್ವಹಿಸಿದ್ರಿ. ನಿರ್ವಹಿಸಿ ಅದರಲ್ಲಿ ವಿಫಲ ಆಗ್ಲಿಲ್ಲ, ಜಯಶಾಲಿಗಳಾದ್ರು. ಈ ಒಂದು ಹಂತಕ್ಕೋಸ್ಕರನೇ ದೇವರು ತನ್ನ ಮಗನ್ನ ಎಲ್ಲಾ ಸ್ಥಾನದಲ್ಲೂ ಕೂಡ ಎಲ್ಲೂ ಬಿಡದೇನೆ ತನ್ನ ಬಲಭಾಗದಲ್ಲಿ ಕೂರಿಸ್ಕೊಂಡು ಮಹಿಮೆಯನ್ನ ಅವ್ರಿಗೆ ಒಂದು ಅರ್ಪಿಸುವಂತ ರೀತಿಯಲ್ಲಿ ಒಂದು ಘನತೆನ ಯೇಸು ಕ್ರಿಸ್ತರು ತಂದಿದ್ದಾರೆ. ಇಲ್ಲಿಗೆ ನಾವು ಈ ಒಂದು ಕಾಂಟೆಕ್ಸ್ಟ್ ನ ನಾವು ಮುಗಿಸ್ತೀವಿ. ನೆಕ್ಸ್ಟ್ ಒಂದು ವಿಚಾರಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಯೇಸು ಕ್ರಿಸ್ತರು ತನ್ನ ಒಂದು 31ನೇ ಒಂದು ವಯಸ್ಸಿನಲ್ಲಿ ಇರ್ಬೇಕಾದ್ರೆ ಯೆರೂಸಲೇಮಿನಿಂದ ಹಿಂದಿರುಗಿ ಬಂದಿರುವಂತ ಒಂದು ಸಂಗತಿ ರೀ. ಏನ್ ನಡೀತು ಅಂತ ನಾವು ನೋಡ್ಬೇಕಾದ್ರೆ, ಶಿಷ್ಯರು ಸಬ್ಬತ್ ದಿನದಲ್ಲಿ ಗೋಧಿ ಕಾಳನ್ನ ತೆನೆನ ಮುರಿದು ಬಿಟ್ಟು ತಿಂತಿದ್ರಂತೆ. ಈ ಒಂದು ವಿಚಾರದಲ್ಲಿ ನಮ್ಗೆ ಒಂದು ಮೂಲ ಪಾಠಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಅದನ್ನ ಮತ್ತಾಯ, ಮಾರ್ಕ, ಲೂಕ ಅದರಲ್ಲಿ ತಿಳಿಸಿದ್ದಾರೆ. ಇದನ್ನ ಈ ಒಂದು ಪ್ಯಾರಾಗಳನ್ನೆಲ್ಲ ನಾವು ಓದಿ ಅರ್ಥ ಮಾಡ್ಕೊಳ್ಳೋಣ. ಇದ್ರಲ್ಲಿ ನಮ್ಗೆ ಏನೊಂದು ಆತ್ಮಿಕವಾದಂತ ಪಾಠನ ದೇವರು ನಮ್ಗೆ ಏರ್ಪಾಟ್ ಮಾಡಿದ್ದಾರೆ. ನಾವು ಯಾವ ರೀತಿ ಒಂದು ರೀತಿ ಬದುಕಬೇಕು ಅನ್ನೋ ಒಂದು ಸಂಗತಿನ ನಮ್ಗೆ ಇಲ್ಲಿ ತಿಳಿಸ್ತಾರೆ ಅನ್ನೋದನ್ನ ನಾವು ಓದಿ ಅರ್ಥ ಮಾಡ್ಕೊಳ್ಳೋಣ. ಈಗ ಮತ್ತಾಯ 12:1-8 ವಚನ ನಾವು ಧ್ಯಾನ ಮಾಡೋಣ. ದಯವಿಟ್ಟು ಯಾರ ಬಳಿನಾದ್ರೂ ಬೈಬಲ್ ಇದ್ರೆ ದಯವಿಟ್ಟು ಓದಿ. ರೇಷ್ಮಾ ಸಿಸ್ಟರ್, ಸರೋಜಾ ಸಿಸ್ಟರ್, ಮೋಹನ್ ಬ್ರದರ್, ಚಿತ್ರಾ ಸಿಸ್ಟರ್, ದೀಪಾ ಸಿಸ್ಟರ್, ಎಲ್ರಿಗೂ ಕೂಡ ಅವಕಾಶ ಇದೆ. ಯಾರು ಕೂಡ ಸುಮ್ಮನೆ ಇರೋದಕ್ಕೆ ಹೋಗ್ಬಿಡಿ. ದಯವಿಟ್ಟು ಬೈಬಲ್ನ ತೆಗೆದು ಓದಿ. ಮತ್ತಾಯ 12:1-8 ವಚನ ಬರದಾರ ಓದ್ತೇನೆ. ಓದಿಸ್ಟ ಗುಡ್. ಮತ್ತಾಯ ಹೌದು, ಮತ್ತಾಯ 12:1-8. ಆ ಕಾಲದಲ್ಲಿ ಯೇಸು ಸಬ್ಬ ದಿನದಲ್ಲಿ ಪೈರಿನ ಹೊಲಗಳನ್ನು ಹಾದು ಹೋಗುತ್ತಿರುವಾಗ ಆತನ ಶಿಷ್ಯರು ಹಸಿದು ತೆನೆಗಳನ್ನು ಮುರಿದುಕೊಂಡು ತಿನ್ನುತ್ತಿದ್ದರು. ಫರಿಸಾಯರು ಅದನ್ನು ಕಂಡು, ನೋಡು, ನೀನು ಶಿಷ್ಯರು ಸಬ್ಬದಿನದಲ್ಲಿ ಮಾಡಬಾರದ ಕೆಲಸವನ್ನು ಮಾಡುತ್ತಾರೆ ಎಂದು ಆತನಿಗೆ ಹೇಳಿದರು. ಆತನು ಅವರಿಗೆ, ದಾವಿದನು ತಾನು ತನ್ನ ಸಂಗಡ ಇದ್ದವರು ಹಸಿದಾಗ ಏನು ಮಾಡಿದನೆಂಬುದನ್ನು ನೀವು ಓದಲಿಲ್ಲವೋ? ಅವನು ದೇವರ ಮಂದಿರದೊಳಕ್ಕೆ ಹೋಗಿ ಯಾಜಕರು ಮಾತ್ರವೇ ಹೊರತು ತಾನಾಗಲಿ ತನ್ನ ಸಂಗಡ ಇದ್ದವರಾಗಲಿ ತಿನ್ನಬಾರದಾಗಿದ್ದ ನೈವೇದ್ಯದ ರೊಟ್ಟಿಯನ್ನು ತಿಂದನಲ್ಲವೇ? ಇದಲ್ಲದೆ ಸಬ್ಬತ್ ದಿನದಲ್ಲಿ ಯಾಜಕರು ದೇವಾಲಯದಲ್ಲಿ ಸಬ್ಬತ್ ದಿನವನ್ನು ಮಿಕ್ಕಾದ ದಿನಗಳಂತೆ ಮಾಡಿದಾಗ್ಯೂ ಅವರು ತಪ್ಪಿಗೆ ಗುರಿಯಾಗುವುದಿಲ್ಲ. ಇದನ್ನು ನೀವು ಧರ್ಮಶಾಸ್ತ್ರದಲ್ಲಿ ಓದಲಿಲ್ಲವೋ? ಆದರೆ ಇಲ್ಲಿ ದೇವಾಲಯಕ್ಕಿಂತ ಹೆಚ್ಚಿನವನು ಇದ್ದಾನೆಂದು ನಿಮಗೆ ಹೇಳುತ್ತೇನೆ. ನನಗೆ ಯಜ್ಞವು ಬೇಡ, ಕರುಣೆ ಬೇಕು ಎಂಬುದರ ಅರ್ಥವನ್ನು ನೀವು ತಿಳಿದಿದ್ದರೆ ನಿರಪರಾಧಿಯನ್ನು ಅಪರಾಧಿಗಳೆಂದು ತೀರ್ಪು ಮಾಡುತ್ತಿದ್ದಿಲ್ಲ. ಮನುಷ್ಯಕುಮಾರನು ಸಬ್ಬತ್ ದಿನಕ್ಕೆ ಒಡೆಯನಾಗಿದ್ದಾನೆ ಎಂದು ಹೇಳಿದನು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಘಟನೆಯನ್ನ ನಮ್ಗೆ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಇದನ್ನ ನಾವು ತುಂಬಾ ಸುಲಭವಾದಂತ ಒಂದು ರೀತಿಯಲ್ಲಿ ಅರ್ಥ ಮಾಡ್ಕೋಬಹುದು. ಏನ್ ನಡೀತಾ ಇದೆ ಅಂತಂದ್ರೆ, ಆ ಕಾಲದಲ್ಲಿ ಯೇಸು ಕ್ರಿಸ್ತರು ತನ್ನ ಒಂದು 31ನೇ ವಯಸ್ಸಿನಲ್ಲಿ ಇದ್ದಾಗ ಸಬ್ಬತ್ ದಿನ ಅಂದ್ರೆ ಯಾವಾಗ ದೇವರನ್ನ ಆರಾಧನೆ ಮಾಡುವಂತ ಒಂದು ದಿನ ರೀ. ಆ ದಿನದಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ, ಎಲ್ರು ಕೂಡ ರೂಲ್ಸ್ ಏನಿದೆ ಅಂತಂದ್ರೆ, ಯಹೂದಿಗಳಿಗೆ ಆ ಒಂದು ದಿನ ಅವರು ಕಳೆದ 6 ದಿನ ಮಾಡಿರೋ ಕೆಲಸ ಮಾಡಂಗಿಲ್ಲ. ಕಳೆದ 6 ದಿನ ಮಾಡ್ಬೇಕಾಗಿತ್ತಲ್ಲ, ಆ ಕೆಲಸ ಮಾಡಂಗಿಲ್ಲ ರೀ. 7ನೇ ದಿನ ಸಬ್ಬತ್ ದಿನದಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಅವರು ಫುಲ್ ಫ್ರೆಶ್ ಅಪ್ ಆಗಿ ದೇವರ ಒಂದು ಆಲಯಕ್ಕೆ ಹೋಗಿ ತೋರಾ ಅಂದ್ರೆ ಆದಿಕಾಂಡ, ವಿಮೋಚನಾ ಕಾಂಡ, ಯಾಜಕ ಕಾಂಡ, ಧರ್ಮೋಪದೇಶ ಕಾಂಡ, ಅರಣ್ಯ ಕಾಂಡ, ಈ ಪುಸ್ತಕಗಳನ್ನ ಧ್ಯಾನಿಸ್ಬೇಕು. ಅದನ್ನ ಧ್ಯಾನಿಸಿ ದೇವರ ಒಂದು ಧ್ಯಾನದಲ್ಲಿ ಅವರು ತಲ್ಲೀನರಾಗ್ಬೇಕು.
ಆ ಒಂದು ವಾರದ ಮೊದಲನೇ ದಿನ ಆ ಒಂದು ಸಂದರ್ಭದಲ್ಲಿ ಸಬ್ಬತ್ ದಿನದಲ್ಲಿ ಮಾಡ್ಬೇಕಾಗಿತ್ತು. ಇದನ್ನ ಮಾಡದೆ ಏನಾಗಿದೆ ಅಂತಂದ್ರೆ, ಯೇಸು ಕ್ರಿಸ್ತರು ಅವರು ಒಂದಿಂದ ಇನ್ನೊಂದು ಊರಿಗೇನೋ ಹೋಗ್ತಾ ಇದಾರೆ. ಅಲ್ಲಿ ಹೋಗ್ಬೇಕಾದ್ರೆ ಹೊಲನ ಹಾದು ಹೋಗ್ಬೇಕಾದ್ರೆ ಶಿಷ್ಯಂದಿರಿಗೆ ಹಸಿವಾಗಿ ಹೋಗಿದ್ದಾರೆ. ಹಸಿವು ಅಂತ ಏನಿಲ್ಲ, ಉಲ್ಲೇಖ ಮಾಡಿಲ್ಲ. ಸಿಂಪಲ್ ಆಗಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಏನೋ ಒಂದು ಈಗ ನಮಗೂ ಕೂಡ ಎಲ್ಲಾದರೂ ಔಟ್ ಸೈಡ್ ಹೋದಾಗ ಏನಾದ್ರೂ ಕಾಣಿಸ್ದಾಗ ಓನರ್ ಯಾರು ಇಲ್ಲ ಅಂದಾಗ ಏನ್ ಮಾಡ್ಬಿಡ್ತೀವಿ, ಎತ್ಕೊಂಡ್ ಸ್ವಲ್ಪ ತಿನ್ಬಿಡ್ತೀವಿಲ್ಲ, ಅದೇ ತರನೇ ಇದೆ. ಅವ್ರೇನ್ ತಲೆನ ಮುರ್ಕೊಂಡ್ ತಿಂತಾ ಇದಾರೆ. ಅಂದ್ರೆ ಒಂದು ಒಳ್ಳೆ ರೀತಿ ಒಂದು ಫುಡ್ ನ ಅವರು ತಿನ್ಕೊಳ್ಳಕ್ಕೆ ಟ್ರೈ ಮಾಡ್ತಾ ಇದಾರೆ. ಈ ಒಂದು ಸಂದರ್ಭದಲ್ಲಿ ಏನಾಗೋಗಿದೆ ಅಂತಂದ್ರೆ, ತಕ್ಷಣನೇ ಅಲ್ಲಿದ್ದಂತ ಶಾಸ್ತ್ರಿಗಳು ಫರಿಸಾಯರುಗಳು ನೋಡಿ ಅಬ್ಸರ್ವೇಷನ್ ಮಾಡ್ಬಿಟ್ಟಿದ್ದಾರೆ. ಅಬ್ಸರ್ವ್ ಯಾವ ರೀತಿ ಅಬ್ಸರ್ವ್ ಮಾಡಿದ್ದಾರೆ ಅಂತಂದ್ರೆ, ಓ ಇವರು ಈ ರೀತಿ ಎಲ್ಲ ಮಾಡೋ ಸರಿನಾ ಅನ್ನೋ ತರ ನೋಡಿ, ಅವರು ಯಾವ ರೀತಿ ಶಾಸ್ತ್ರಿಗಳು ಸರಿಯಾಗಿದ್ದಾರೆ ಅಂತಂದ್ರೆ, ಯೇಸು ಸ್ವಾಮಿ ಮತ್ತೆ ಶಿಷ್ಯಂದಿರು ಏನಾದ್ರೂ ತಪ್ಪು ಮಾಡಿದ್ರೆ ಸಾಕು, ಸಿಗಾಕೊಂಡ್ಬಿಟ್ರೆ ಸಾಕು ಅನ್ನೋ ತರ ಅದಲ್ಲಿರೋಳು ಅವ್ರ ಹಿಂದ್ಗಡೆನೆ ವಾಚ್ಮ್ಯಾನ್ ತರ ಕೆಲಸ ಮಾಡ್ತಾ ಇದಾರೆ ನೋಡಿ. ಆಗ ಸಂದರ್ಭದಲ್ಲಿ ತಿನ್ನೋರ್ಗು ಸುಮ್ಮನಿದ್ದಾರೆ, ತಿಂದಾದ್ಮೇಲೆ ಬಂದು ಯೇಸು ಕ್ರಿಸ್ತ ಹತ್ರ ವ್ಯಾಜ್ಯ ಮಾಡ್ತಾ ಇದಾರೆ. ವ್ಯಾಜ್ಯ ಮಾಡಿ ಏನಾಗ್ತಾ ಇದಾರೆ ಅಂತಂದ್ರೆ, ಆಗ ನೋಡಿ ಇವೆಲ್ಲ ನಿಮ್ ಶಿಷ್ಯಂದಿರು ಮಾಡಿದೆಲ್ಲ ಸರಿನಾ, ಇದಕ್ಕೆ ಏನಾದ್ರು ಹೇಳ್ಬೇಕು ನೀವು, ಉತ್ತರ ಕೊಡ್ಬೇಕು ನೀವು ಅಂತ ಗದರಿಸಿದಾಗ ಯೇಸು ಕ್ರಿಸ್ತ ಏನ್ ಮಾಡ್ತಾ ಇದ್ರೆ ಅಂದ್ರೆ, ನೋಡ್ರಪ್ಪ ಧರ್ಮಶಾಸ್ತ್ರದಲ್ಲಿ ಒಂದು ಹೇಳಿದಾರೆ ಏನಾಗಿದೆ, ದಾವಿದನು ಕೂಡ ಏನ್ ಮಾಡ್ಬಿಟ್ಟಿದ್ದಾರೆ, ತುಂಬಾ ಹೊಟ್ಟೆ ಹಸಿದಾಗ ಅವ್ನ ಸಂಗಡಿಗೆ ಇದ್ದವ್ರೆಲ್ಲರೂ ಕೂಡ ಆಲಯದ ಒಳಗಡೆ ಇರುವಂತ ನೈವೇದ್ಯಕ್ಕೆ ಇಟ್ಟಂತ ಆ ರೊಟ್ಟಿನೇ ಅವ್ರು ಮುರಿದು ತಿಂದಿದ್ದಾರೆ, ತಿನ್ಸಿದಾನೆ, ಇದಕ್ಕೇನ್ ಹೇಳ್ತೀರಾ? ಅದನ್ನ ತಪ್ಪಾಗಿದ್ರೆ ಧರ್ಮಶಾಸ್ತ್ರ ತಪ್ಪು ಅಂತ ಅಂದ್ಬಿಟ್ಟು ಉಲ್ಲೇಖ ಮಾಡ್ತಾ ಇದ್ರು. ಸೊ ಇದರ ಅರ್ಥ ಏನು ಅಂತ ನಾವು ನೋಡ್ಬೇಕಾದ್ರೆ, ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಸಬ್ಬತ್ ದಿನ ಏನಾಗಿದೆ ಅಂತಂದ್ರೆ, ದೇವರ ವಾಕ್ಯನ ಕೇಳೋ ಅಂತ ಒಂದು ಸುಂದರವಾದಂತ ಒಂದು ದಿನ. ಆದ್ರೆ ನಾವು ಅದರಲ್ಲಿ ವಿಮುಖವಾದಂತ ರೀತಿಯಲ್ಲಿ, ಅಂದ್ರೆ ತಪ್ಪಾದಂತ ಒಂದು ರೀತಿ ಅಲ್ಲ ರೀ, ಆಹಾರ ತಿನ್ನೋದು ತಪ್ಪಲ್ಲ ರೀ, ಆಹಾರನ ತಿನ್ನೋದು ತುಂಬಾ ಒಳ್ಳೇದು, ಉಪವಾಸ ಮಾಡಿ ಅಂತ ಅನ್ಬಿಟ್ಟು ಬೈಬಲ್ ಅಲ್ಲಿ ನಿಮ್ಗೆ ಎಲ್ಲೂ ಕೂಡ ಸ್ಪಷ್ಟನೆಯ ಕೊಟ್ಟಿಲ್ಲ. ಅದು ಯಹೂದಿಗಳು ಮಾಡ್ಬೇಕಾಗಿರುವಂತ ಉಪವಾಸನೇ ಬೇರೆ. ನಿಜವಾದಂತ ಉಪವಾಸ ಏನಾಗಿದೆ ಅಂತಂದ್ರೆ, ದೇವರ ಒಂದು ವಾಕ್ಯನ ಧ್ಯಾನ ಮಾಡ್ತೀವಿಲ್ಲ ನಾವು, ಅದೇ ಒಂದು ವಿಶೇಷವಾದಂತ ರೀತಿ ಒಂದು ಉಪವಾಸ. ಅಂದ್ರೆ ಆ ಒಂದು ಒಂದು ನಿರ್ದಿಷ್ಟವಾದಂತ ಸಂದರ್ಭದಲ್ಲಿ ದೇವರ ವಾಕ್ಯ ಕೇಳಬೇಕಾದ್ರೆ, ನಾವು ಎಲ್ಲ ಒಂದು ನೀರು ಅನ್ನ ಊಟ ಎಲ್ಲ ಬಿಟ್ಟು ದೇವ್ರ ವಾಕ್ಯನ ಧ್ಯಾನ ಮಾಡ್ತೀವಿಲ್ಲ, ಅದು ಒಂದು ಒಳ್ಳೆ ರೀತಿಯ ಒಂದು ಉಪವಾಸ. ಹೊರತು ನಾವು ಏನೋ ಒಂದು ಕೋರಿಕೆನ ಕೇಳೋದಕ್ಕೋಸ್ಕರ, ಇದನ್ನ ನೆರವೇರಿಸುವಂತ ಒಂದು ಕೇಳೋದಕ್ಕೋಸ್ಕರ ಒಂದು ಪಿಟಿಷನ್ ತರ ಮಡಗಿ ಅದಕ್ಕಾಗಿ ಉಪವಾಸ ಮಾಡೋದು ಅದು ಸೂಕ್ತ ಒಳ್ಳೇದಲ್ಲ. ಇದು ಬೈಬಲ್ನಲ್ಲಿ ನಮ್ಗೆ ಯಾವುದೇ ಒಂದು ಸಪೋರ್ಟ್ ಮಾಡಲ್ಲ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಉದಾಹರಣೆ, ನಮ್ಮ ಯೇಸು ಕ್ರಿಸ್ತರನ್ನು ಕೂಡ 40 ದಿನ ಹಗಲಿರುಳು ಉಪವಾಸದಲ್ಲಿದ್ರು. ಅಂದ್ರೆ ಏನರ್ಥ, ಅವರೇನು ಉಪವಾಸ ಮಾಡ್ಕೊಂಡು ಸುಮ್ಮನೆ ಹಂಗೆ ಇದ್ಬಿಟ್ಟಿದ್ರೆ ಇಲ್ಲ ರೀ, ಅವರ ಹಗಲಿರುಳು ಧರ್ಮಶಾಸ್ತ್ರನ ಧ್ಯಾನ ಮಾಡಿದ್ದಾರೆ. ನೋಡಿ, ಒಂದು ಬೈಬಲ್ ನ ಕಂಪ್ಲೀಟ್ ಆಗಿ ತಿಳ್ಕೋಬೇಕು ಅಂತಂದ್ರೆ, ಯೇಸು ಕ್ರಿಸ್ತರು ಮತ್ತೆ 40 ಡೇಸ್ ತಗೊಂಡಿದ್ದಾರೆ ಅಂತ ಅರ್ಥ. ಅಂದ್ರೆ ನಾವು ನೀವೆಲ್ಲ ಒಂದು ಪವಿತ್ರಾತ್ಮ ಭರಿತವಾಗಿಲ್ಲ ರೀ, ಏನೋ ಒಂದು ಸ್ವಲ್ಪ ಮಂಡ ಮಡಿಕೇಳಿದೀವಿ, ಆದ್ರೆ ಯೇಸು ಕ್ರಿಸ್ತರಿಗೆ ಪವಿತ್ರಾತ್ಮ ಕೊಟ್ಟಿದ್ದಾರೆ. ಅವರೇ 40 ಡೇಸ್ ವರ್ಗುನು ಕೂಡ ಧ್ಯಾನ ಮಾಡಿದ್ದಾರೆ ಅಂತ ನಾವು ನೋಡ್ಬೇಕಾದ್ರೆ, ಬ್ರದರ್ ನಮ್ಗ ಸರಿಯಾಗಿ ಕೇಳವಲ್ದು. ಕೂಡ ಇಲ್ಲಿ ಹೆಚ್ಚಾದಂತ ರೀತಿಯಲ್ಲಿ ನಮ್ಗೆ ಇಲ್ಲಿ ಉಲ್ಲೇಖ ಮಾಡ್ತದೆ. ಇದೇ ಒಂದು ವಿಚಾರಣೆ ಇದೆ 23 ವರ್ಷದಿಂದ. ಹೌದಾ ಸಿಸ್ಟರ್, ಇಲ್ಲಿ ನಮ್ದು ನೆಟ್ವರ್ಕ್ ತುಂಬಾ ಡೌನ್ ಇದೆ. ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ, ಶುಕ್ರವಾರದೊಳಗಡೆ ಎಲ್ಲಾ ರೀತಿ ಅಪ್ಡೇಟ್ ಮಾಡ್ಸ್ಕೊಡ್ತೀನಿ. ಈಗ ಎಲ್ಲರಿಗೂ ಕೇಳಿಸ್ತಾ ಇದೆಯಾ? ಬ್ರದರ್ ಕೇಳಿಸ್ತೇವೆ. ಥ್ಯಾಂಕ್ ಯು ಸಿಸ್ಟರ್. ದಯವಿಟ್ಟು ಮಾಡ್ತೀರಾ? ಮಾರ್ಕ 2ನೇದೇ 23 ರಿಂದ 25. ಬ್ರದರ್ ಮಾರ್ಕ 2ನೇದೇ 23ನೇ.
ಏಸು ಸಬ್ಬತ್ ವರೆಗೆ. ದಿನದಲ್ಲಿ ಕೇಳಿಸಿದೆ ಬ್ರದರ್? ಹಲೋ ಬ್ರದರ್ ಕೇಳ. ಕೇಳಿಸುತ್ತೆ ಹಾ ಸರಿ ಬ್ರದರ್. ಕೇಳಿಸುತ್ತೆ. ಏಸು ಹೇಳ್ತಾರೆ ಯೇಸು ಸಬ್ಬತ್ ದಿನದ ಪೈರಿನ ಹೊಲಗಳನ್ನು ಹೋಗುತ್ತಿರುವಾಗ ಆತನ ಶಿಷ್ಯರು ನಡೀತಾ ಮನೆಗಳನ್ನು ಮುಟ್ಕೊಂಡರು. ಆಶಿಷ ಕೇಳಿಸ್ತೈತ್ರಿ. ಕೇಳಿಸ್ತದೆ, ರೀಡ್ ಮಾಡಿ ಯಾರಾದ್ರೂ. ಬ್ರದರ್ ಓದಿದ್ರು, ಮೋಹನ್ ಬ್ರದರು. ಬ್ರದರ್ ಯೇಸು ಸಬ್ಬತ್ ದಿನದಲ್ಲಿ ಪೈರಿನ ಹೊಲಗಳನ್ನು ಹಾದು ಹೋಗುತ್ತಿರುವಾಗ ಆತನ ಶಿಷ್ಯರು ನಡೀತಾ ತೆನೆಗಳನ್ನು ಮುರುಕೊಂಡರು. ಫರಿಸಾಯರು ಆತನನ್ನು ನೋಡಿದಲ್ಲಿ ಮಾಡಬಾರದ ಕೆಲಸವನ್ನು ಯಾಕೆ ಮಾಡುತ್ತಾರೆ ಎಂದು ಕೇಳಿದರು. ಆತನು ಅವರಿಗೆ, ದಾವಿದನು ತಾನು ತನ್ನ ಸಂಗಡ ಇದ್ದವರು ಕೊರತೆಯುಳ್ಳವರಾಗಿ ಹಸಿದಾಗ ಏನು ಮಾಡಿದನೆಂಬುದನ್ನು ನೀವು ಎಂದಾದರೂ ಓದಲಿಲ್ಲವೋ? ಅವನು ಮಾಯಾಜಕನಾದ ಅಬಿಯಾತನ ತರದ ಕಾಲದಲ್ಲಿ ದೇವ ಮಂದಿರದೊಳಕ್ಕೆ ಹೋಗಿ ಯಾಜಕರು ಹೊರತು ಮತ್ತಾರು ತಿನ್ನಬಾರದ ನೈವೇದ್ಯದ ರೊಟ್ಟಿಗಳನ್ನು ತಾನು ತಿಂದು ತನ್ನ ಸಂಗಡ ಇದ್ದವರಿಗೂ ಕೊಟ್ಟನಲ್ಲ ಎಂದು ಹೇಳಿದನು. ಸಾಕು ಬ್ರದರ್, ಕಂಟಿನ್ಯೂ ಕಂಟಿನ್ಯೂ ಬ್ರದರ್. ಇನ್ನ ಓದಬೇಕು ಬ್ರದರ್. ಹೌದು ಹೌದು. ಮತ್ತು ಆತನು, ಸಬ್ಬತ್ ದಿನವು ಮನುಷ್ಯರಿಗೋಸ್ಕರ ಉಂಟಾಯ್ತೇ ಹೊರತು ಮನುಷ್ಯರು ಸಬ್ಬತ್ ದಿನಕ್ಕೋಸ್ಕರ ಉಂಟಾಗಲಿಲ್ಲ. ಈಗಿರ್ಲಾಗಿ ಮನುಷ್ಯಕುಮಾರನು ಸಬ್ಬತ್ ದಿನಕ್ಕೂ ಒಡೆಯನಾಗಿದ್ದಾನೆ ಅಂದನು. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ಮತ್ತಾಯದಲ್ಲೂ ನಾವು ನೋಡಿದ್ವಿ, ಅದೇ ರೀತಿಯಾಗಿ ಮಾರ್ಕದಲ್ಲೂ ಕೂಡ ಇದೇ ಒಂದು ಸಂಗತಿನ ಇಲ್ಲೂ ಕೂಡ ತಿಳಿಸ್ತಾ ಇದ್ದಾರೆ. ಸೇಮ್ ಆಸ್ ಇಟ್ ಈಸ್ ಇದೆ ಅಂತ ನಾವು ಭಾವಿಸೋದಿಲ್ಲ. ಇದರಲ್ಲಿ ಕೆಲವೊಂದು ವಿಚಾರಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಯೇಸು ಕ್ರಿಸ್ತ ಸಬ್ಬತ್ತಿನಲ್ಲಿ ಆ ಪೈರಿನ ಹೊಲದ ಮೇಲೆ ಹಾದು ಹೋಗ್ತಾ ಇದ್ದಾರೆ. ಏನಕ್ಕೆ ಅಂತ ನಾವು ನೋಡ್ಬೇಕಾದ್ರೆ, ಆ ಒಂದು ದಾರಿಲೆ ಹೋಗ್ಬೇಕಿತ್ತೇನೋ ನೆಸೆಸಿಟಿ ಇತ್ತು, ಹೋಗಿದ್ದಾರೆ. ಪರಿಸರ ಆತನ ನೋಡಿ, ಇದು ಸಬ್ಬತ್ ದಿನದಲ್ಲಿ ಮಾಡಬಾರ್ದಿರ ಕೆಲಸ ನೀವು ಅಂತಂದ್ರೆ ಏನ್ ಅರ್ಥ ಅಂತ ನಾವು ನೋಡ್ಬೇಕಾದ್ರೆ, ಪ್ರಿಯರೇ, ಅವ್ರು ಆಲ್ರೆಡಿ ಹೊಂಚಾಕೊಂಡೇ ಕೂತಿದ್ದಾರೆ. ಪರಿಸಾಯರ್ಗಳು, ಸದುಕಾಯರು, ಪರಿಸಾಯರ್ ಶಾಸ್ತ್ರಿಗಳು ಎಲ್ಲರೂ ಇದಾರಲ್ಲ, ಅವರೆಲ್ಲ ಹೊಂಚಾಕೊಂಡಿದ್ದಾರೆ. ಅವ್ರದ್ದೊಂದು ಟೀಮ್ ಇದೆ, ದೊಡ್ಡ ಟೀಮ್. ಆ ಟೀಮ್ ಏನ್ ಮಾಡ್ತಿದೆ ಅಂತಂದ್ರೆ, 24/7 ಅಂದ್ರೆ ಏನರ್ಥ ಅಂತಂದ್ರೆ, ಹಗಲಿರುಳು ಯೇಸು ಕ್ರಿಸ್ತರು, ಯೇಸು ಕ್ರಿಸ್ತರ ಅನುಯಾಯಿಗಳನ್ನ ಅವರು ಹಿಂದೆನೆ ಚಲನೆ ವಲನೆಗಳನ್ನ ಸಂಚರಿಸುವಂಥದ್ದು, ಅವರ ಒಂದು ತಪ್ಪುವನ್ನ ಕಂಡಿಡಿಯುವಂಥದ್ದು. ನೋಡಿ, ಇಷ್ಟೆಲ್ಲ ಅವರು ನೋಡ್ತಿದ್ದಾರೆ ಅಂತ ನಾವು ನೋಡ್ಬೇಕಾದ್ರೆ, ಪ್ರಿಯರೇ, ನಮ್ಮಲ್ಲೂ ಕೂಡ, ಪ್ರಿಯರೇ, ನಾವು ನಮ್ಮ ಒಂದು ಕ್ರೈಸ್ತ ಜೀವಿತದಲ್ಲಿ ಅರಿತಿರುವಂತ ನಮ್ಮಲ್ಲೂ ಕೂಡ ಸಣ್ಣ ಸಣ್ಣ ವಿಚಾರಗಳೇ ದೊಡ್ಡ ದೊಡ್ಡ ತಪ್ಪಾಗಿ ಮಾರ್ಪಾಟಾಗತ್ತೆ, ಪ್ರಿಯರೇ. ಆದ್ರಿಂದ ನಾವು ಜಾಗರೂಕತೆಯಿಂದ ಪಾರಿವಾಳದಂತೆ, ನಿಷ್ಕಪಟವಾಗಿಯೂ ಸರ್ಪದಂತೆ ಜಾಣರಾಗಿಯೂ ನಡ್ಕೋಬೇಕು, ಪ್ರಿಯ ಸಹೋದರ ಮತ್ತು ಸಹೋದರರೇ. ಮುಂಬರುವಂತ ಒಂದು ಘಟನೆ ಈ ರೀತಿ ಇರಬಹುದೇನೋ ಅಂತ ಒಂದು ದಿವ್ಯ ಒಂದು ಒಂದು ಜ್ಞಾನನ ನಮಗೆ ದೇವರು ಏರ್ಪಾಟ್ ಮಾಡಿದ್ದಾರೆ. ಅದಕ್ಕೆ ಒಳಗೊಂಡು ನಾವು ದೇವರಲ್ಲಿ ನಾವು ನಿರಂತಕವಾಗಿರೋದಕ್ಕೆ ಪ್ರಯಾಸ ಪಡಬೇಕು ಅನ್ನೋದನ್ನೇ ನಮ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅದು ಅಲ್ದಂತಾನೆ ಪ್ರಿಯರೇ, ಇಲ್ಲಿ ಯೇಸು ಕ್ರಿಸ್ತರು ಅವ್ರಿಗೆ ಒಂದು ಕಿವಿ ಮಾತನ್ನು ಕೂಡ ಹೇಳಿದ್ರು. ನೋಡಿ, ದಾವಿದನು ಕೂಡ ಈ ತರ ಮಾಡಿದ್ರಲ್ವಾ ಅಂತ ಅನ್ಬಿಟ್ಟು. ಆದ್ರೆ ಯೇಸು ಕ್ರಿಸ್ತರು ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಸಬ್ಬತ್ ದಿನಕ್ಕೋಸ್ಕರ ಮನುಷ್ಯ ಉಂಟಾಗಿರೋದಲ್ಲ, ಮನುಷ್ಯರಿಗೋಸ್ಕರ ಸಬ್ಬತ್ ದಿನ ಉಂಟಾಗಿದೆ ಅಂದ್ರೆ ಏನರ್ಥ ಅಂತಂದ್ರೆ, ಮನುಷ್ಯರ ಒಂದು ಅಗತ್ಯತೆಗಳನ್ನ ಮನುಷ್ಯರು ಮಾಡ್ಕೊಳ್ಳಿ, ಅದ್ರಲ್ಲಿ ಒಂದ್ ಪಾರ್ಟ್ ಏನಂತ ನಾವು ನೋಡ್ಬೇಕಾದ್ರೆ, ಸಬ್ಬತ್ ದಿನ ಇದು ಯಾವುದೇ ತರ ಸಬ್ಬತ್ಗೋಸ್ಕರ ಮನುಷ್ಯರು ಅಲ್ಲ ರೀ. ಮನುಷ್ಯರು ಇದ್ದಾರೆ, ಅವರಿಗೆ ದೇವರ ಒಂದು ಐಕ್ಯತೆಯಲ್ಲಿ ಇರೋದಕ್ಕೋಸ್ಕರ ಒಂದು ದಿನ ದೇವರು ಕೊಟ್ಟಿರೋದು, ಪ್ರಿಯ ಸಹೋದರ ಮತ್ತು ಸಹೋದರರೇ. ನೋಡಿ, ಈಗಲೂ ಕೂಡ ನಾವೆಲ್ಲ ವರ್ಕಿಂಗ್ಸ್ ಎಲ್ಲ ಹೋಗ್ತೀವಿ, ವರ್ಕ್ಗೆ 7 ದಿನಾನು ನಮ್ಗೆ ಕೆಲಸ ಮಾಡಿಸ್ಕೊಬಿಡ್ತಾರ, 6 ದಿನ ಕೆಲಸ ಮಾಡಿಸ್ಕೊತಾರೆ, ಒಂದು ದಿನ ರೆಸ್ಟ್ ಮಾಡೋದಕ್ಕೆ ಬಿಡ್ತಾರೆ. ಕೆಲವೊಂದ್ ಕಡೆ ಬಿಡ್ಬೋದು, ಕೆಲವೊಂದ್ ಕಡೆ ಬಿಡಲ್ಲ. ಬಟ್ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ರೆಸ್ಟ್ ಮಾಡುವಂತ ಒಂದು ಸಂದರ್ಭದಲ್ಲಿ ನಾವು ಯಾವ ರೀತಿ ರೆಸ್ಟ್ ಮಾಡ್ಬೇಕು ಅಂತ ನಾವು ನೋಡ್ಬೇಕಾದ್ರೆ, ದೇವರ ಒಂದು ವಾಕ್ಯನ ನಾವು ಧ್ಯಾನ ಮಾಡ್ಬೇಕು ರೀ. ಅದನ್ನೇ ಸಬ್ಬತ್ ದಿನ. ಆ ದಿನ
ನಾವು ದೇವರಿಗೆ ಒಂದು ತದ್ವಿರುದ್ಧವಾದಂತ ರೀತಿ ನಡ್ಕೊಳ್ಳೋದಲ್ಲ. ದೇವರ ಒಂದು ವಾಕ್ಯನ ತಿಳ್ಕೊಳ್ಳುವಂತ ಒಂದು ಕುತೂಹಲದಿಂದ ಇರಬೇಕು ಅನ್ನೋದನ್ನೇ ನಮ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ನೆಕ್ಸ್ಟ್ ಇದೇ ಒಂದು ಸಂಗತಿನ ಲೂಕಾದ್ರಲ್ಲೂ ಹೇಳ್ತಾರೆ ನೋಡಿ. ಲೂಕಾ 6ನೇ ಅಧ್ಯಾಯ 1ರಿಂದ 5ನೇ ವಚನದವರೆಗೆ ಓದ್ಬೇಕಾ ಕೇಳ್ಕೊಳ್ತೇನೆ. ಲೂಕಾ 6ನೇ ಅಧ್ಯಾಯ 1ರಿಂದ 5. ಒಂದಾನೊಂದು ಸಬ್ಬತ್ ದಿನದಲ್ಲಿ ಯೇಸು ಪೈರಿನ ಹೊಲಗಳನ್ನು ಹಾದು ಹೋಗುತ್ತಿರುವಾಗ ಮೋಹನ್ ಬ್ರದರ್, ನಿಮ್ದು ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಬ್ರದರ್. ತೆನೆಗಳನ್ನು ಮುರಿದು ಕೈಯಲ್ಲಿ ಸೇರಲಿ ಕೆಲವರು ಸಬ್ಬತ್ ದಿನದಲ್ಲಿ ಕಳಿಸಲು. ಮೋಹನ್ ಬ್ರದರ್, ನಿಮ್ದು ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ತುಂಬಾ ಕಟ್ ಕಟ್ ಆಗ್ತಾ ಇದೆ. ನಿಮ್ದು ಕೂಡ ಸರೋಜ ಸಿಸ್ಟರ್ ಬೇಕಾ ಕೇಳ್ಕೊಳ್ತೇನೆ. ಸರೋಜ ಸಿಸ್ಟರ್, ಓಕೆ ಬ್ರದರ್. ಒಂದಾನೊಂದು ಸಬ್ಬ ದಿನದಲ್ಲಿ ಯೇಸು ಪೈರಿನ ಹೊಲವನ್ನು ಹಾದು ಹೋಗುತ್ತಿರುವಾಗ ಆತನ ಶಿಷ್ಯರು ತೆನೆಗಳನ್ನು ಮುರಿದು ಕೈಗಳಲ್ಲಿ ಹೊಸಗಿಕೊಂಡು ತಿನ್ನುತ್ತಿದ್ದರು. ಅದರ ಪರಿಸಾಯರಲ್ಲಿ ಕೆಲವರು ಸಬ್ಬ ದಿನದಲ್ಲಿ ಮಾಡಬಾರದ ಕೆಲಸವನ್ನು ನೀವು ಯಾಕೆ ಮಾಡುತ್ತೀರಿ ಎಂದು ಕೇಳಿದ್ದಕ್ಕೆ ಯೇಸು ಅವರಿಗೆ, ದಾವೀದನು ತಾನು ತನ್ನ ಸಂಗಡ ಇದ್ದವರು ಹಸಿದಾಗ ಏನು ಮಾಡಿದನೆಂಬುದನ್ನು ನೀವು ಓದಲಿಲ್ಲವೋ? ಅವನು ದೇವರ ಮಂದಿರದೊಳಕ್ಕೆ ಹೋಗಿ ಯಾಜಕರು ಮಾತ್ರವೇ ಹೊರತು ಮತ್ತಾರು ತಿನ್ನಬಾರದ ನೈವೇದ್ಯದ ರೊಟ್ಟಿಗಳನ್ನು ತೆಗೆದುಕೊಂಡು ತಿಂದು ತನ್ನ ಸಂಗಡ ಇದ್ದವರಿಗೂ ಕೊಟ್ಟನಲ್ಲ ಎಂದು ಉತ್ತರ ಕೊಟ್ಟು, ಮನುಷ್ಯಕುಮಾರನು ಸಬ್ಬತ್ ದಿನಕ್ಕೆ ಒಡೆಯನಾಗಿದ್ದಾನೆ ಎಂದು ಅವರಿಗೆ ಹೇಳಿದನು. ಥ್ಯಾಂಕ್ ಯು. ಆತ್ಮೀಯರೇ, ಹೇಳಿರೋ ಪ್ರಕಾರ ಆದ್ರೆ ರೀ, ಇದ್ರಲ್ಲಿ ಕೆಲವೊಂದು ವಿಚಾರಗಳನ್ನ ಕೂಡ ಹೇಳ್ತಾ ಇದಾರೆ. ಅಂದ್ರೆ ಅವರು 6 ದಿನಾನು ಕೂಡ ಈ ಒಂದು ಜಾಗದಲ್ಲಿ ಹೋಗ್ಬೇಕಾದ್ರೆ ಏನಾಗಿರುತ್ತೆ ಅಂತಂದ್ರೆ, ಆ ಒಂದು ಪೈರ್ನ ಮುರ್ಕೊಂಡು ತಿನ್ಕೊಂಡು ಹೋಗಿದ್ದಾರೆ, ಮುರ್ಕೊಂಡು ತಿನ್ಕೊಂಡು ಹೋಗಿದ್ದಾರೆ. ಅರ್ಥ ಮಾಡ್ಕೊಳ್ಳಿ ಪ್ರಿಯ ಸಹೋದರ ಮತ್ತು ಸಹೋದರನೇ, ನೋಡಿ ಇಲ್ಲಿ ಧರ್ಮಶಾಸ್ತ್ರ ಏನ್ ಹೇಳ್ತಾ ಇದೆ, 6 ದಿನ ಮಾಡಿರೋ ಕೆಲಸ 7ನೇ ದಿನ ಮಾಡಂಗಿಲ್ಲ, ಹೌದಾ ಇಲ್ವಾ? ಹೌದು ಬ್ರದರ್, ಹೌದು ಬ್ರದರ್. ಆದ್ರೆ ಒಂದು ಊರಲ್ಲಿ ಇದಾರೆ, ಅಲ್ಲಿಂದ ಇನ್ನೊಂದ್ ಕಡೆ ಹೋಗಿ ಅವರು ದೇವರ ಒಂದು ಕೆಲಸ ಅಂದ್ರೆ ಪರಲೋಕ ರಾಜ್ಯದ ಸಂದರ್ಭ ಒಂದು ವಿಚಾರಗಳನ್ನ ಹೇಳೋದಕ್ಕೆ ಯೇಸು ಕ್ರಿಸ್ತರು ಹೋಗ್ತಾ ಇದಾರೆ. ಬಟ್ ಆ ಒಂದು ತೋಟನ ದಾಟಿ ಹೋಗ್ಬೇಕಾಗಿದೆ, ಅಂದ್ರೆ ಆ ಕ್ಷಮಿಸಿ ತೋಟ ಅಲ್ಲ, ಆ ಹೊಲನ ದಾಟಿ ಹೋಗ್ಬೇಕಾಗಿರುತ್ತೆ. 6 ದಿನ ಏನ್ ಮಾಡಿದ್ದಾರೆ ಅಂತಂದ್ರೆ, ಶಿಷ್ಯಂದಿರು ಮುರಿದಿದ್ದಾರೆ, ತಿಂದಿದ್ದಾರೆ, ಹೋಗಿದ್ದಾರೆ. ಇದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ಮತ್ತಾಯ, ಮಾರ್ಕ, ಲೂಕ್ ಆದ್ರಲ್ಲೂ ಕೂಡ ಇದನ್ನೇ ನಮ್ಗೆ ಇಲ್ಲಿ ತಿಳಿಸ್ತಾ ಇರೋದು. ಮತ್ತಾಯದಲ್ಲಿ ಸ್ವಲ್ಪ ಹೇಳ್ತಾ ಇದಾರೆ, ಮಾರ್ಕ್ ಆದ್ರೆ ಇನ್ನೊಂದ್ ಸ್ವಲ್ಪ ಹೇಳ್ತಾ ಇದಾರೆ, ಲೂಕ್ ಆದ್ರಲ್ಲಿ ಸಂಪೂರ್ಣವಾಗಿ ಅದನ್ನೇ ಹೇಳ್ತಾ ಇದಾರೆ. ಸೊ ಇದನ್ನ ಅಬ್ಸರ್ವ್ ಮಾಡಿರುವಂತ ಫರಿಸಾಯರ್ಗಳು 6 ದಿನದಿಂದನು ಅಬ್ಸರ್ವ್ ಮಾಡಿದ್ದಾರೆ, ಹಾಗೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಓ, ಇವ್ರು ಇಷ್ಟು ದಿನ ಮಾಡಿರೋರು ಸಬ್ಬತ್ ದಿನನು ಮಾಡೇ ಮಾಡ್ತಾರೆ, ಇವತ್ತು ನಾವು ಹಿಡಿಲೇಬೇಕು. ಹಿಡಿದ್ಬಿಟ್ಟು ಯೇಸು ಕ್ರಿಸ್ತರಿಗೆ ನಾವು ಪ್ರಶ್ನೆ ಕೇಳಲೇಬೇಕು, ನಾವು ಯಾವ್ದಾದ್ರು ಒಂದು ತಪ್ಪಿನಲ್ಲಿ ಯೇಸು ಕ್ರಿಸ್ತನ ಸಿಗಾಕ್ಸ್ಲೇಬೇಕು ಅನ್ನೋ ಒಂದು ಒಂದು ಛಲದಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಅವರು ಹೋಗಿದ್ದಾರೆ. ಅದೇ ತರ ಯೇಸು ಕ್ರಿಸ್ತರು ಕೂಡ ಆ ಶಿಷ್ಯಂದಿರು ಮಾಡಿರುವಂತ ಒಂದು ಕೆಲಸದಲ್ಲಿ ಯೇಸು ಕ್ರಿಸ್ತರ ಮಧ್ಯದಲ್ಲಿ ಸಿಗಾಕೋಗ್ಬಿಟ್ಟಿದ್ದಾರೆ. ಆಗ ಯೇಸು ಕ್ರಿಸ್ತರು ಏನ್ ಮಾಡ್ಬೇಕಾಗಿತ್ತು? ಇಲ್ಲ ಇಲ್ಲ, ಕ್ಷಮಿಸ್ಬಿಡಿ, ನಾವೇನೋ ತಪ್ಪಾ ಬಿಟ್ವಿ ಅಂತ ಅನ್ಬಿಟ್ಟು ಏನೋ ಹೇಳಿದ್ರ? ಇಲ್ಲ ರೀ, ಯೇಸು ಕ್ರಿಸ್ತರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ನೋಡಪ್ಪ, ಹೊಟ್ಟೆ ಹಸ್ಕೊಂಡಾಗ ಹೊಟ್ಟೆ ಹಸ್ಕೊಂಡೇ ಇರೋದು ಒಳ್ಳೇದಲ್ಲ, ತಿನ್ಬೇಕೇನಾದ್ರು ಒಂದು. ಅಂದ್ರೆ ಏನ್ ಅರ್ಥ ಅಂತಂದ್ರೆ, ನಮ್ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬೇಕು ಅಂತಾನೆ ಅರ್ಥ, ಪ್ರಿಯ ಸಹೋದರ ಮತ್ತು ಸಹೋದರರೇ. ಈಗ ನಾವೆಲ್ರೂ ಕೂಡ ಆಹಾರನ ತಿಂದೇನೆ ಇರೋದಕ್ ಸಾಧ್ಯನ? ಬರೀ ನೀರ್ ಕುಡ್ಕೊಂಡೇ ಇರ್ತೀರೇನ್ರಿ ನೀವೆಲ್ಲ, ಬ್ರದರ್ಸ್ ಅಂಡ್ ಸಿಸ್ಟರ್ಸ್? ಇಲ್ಲ ಬ್ರದರ್, ವಾಯ್ಸ್ ಬ್ರೇಕ್ ಆಗ್ತಿದೆ. ನಾವು ಎಲ್ಲ ಆಹಾರನ ನಾವು ಸೇವನೆ ಮಾಡ್ತೀವಿ, ತಿಂತೀವಿ. ಅದೇ ತರ ಸುಂದರ ಮತ್ತು ಸೌಂದರ್ಯವೇ ಯೇಸು ಕ್ರಿಸ್ತರು ಕೂಡ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಅವರ ಒಂದು ಆಹಾರಗಳನ್ನ ಅಂದ್ರೆ ದಿನನಿತ್ಯದ ಒಂದು ಆಹಾರ, ಲಿಮಿಟೆಡ್, ಓವರ್ ಅಲ್ಲ, ಲಿಮಿಟ್ ಆಗಿ ನಾವು ಊಟನ ಮಾಡ್ಬೇಕು, ತಿನ್ಬೇಕು, ಸೇವನೆ ಮಾಡ್ಬೇಕು. ಆದ್ರ ಮಾಡಾದ್ಮೇಲೆನೆ ದೇವರ ಒಂದು ಕೆಲಸನ ನಾವು ಮಾಡ್ಬೇಕು. ಸೊ ನಾವು ಕೂಡ ಊಟದಲ್ಲಿ ಕೂತ್ಕೋಬೇಕಂದ್ರೆ ಪ್ರೇಯರ್ ಮಾಡ್ತೀವಿ, ಏನಂತ, ದೇವರೇ ಈ ಒಂದು ಆಹಾರನ ಆಶೀರ್ವದಿಸಿ, ನಮ್ಮ ಒಂದು ಶಾರೀರಿಕವಾದಂತ ಬಲನ ಹೆಚ್ಕೊಳ್ಳೋದಕ್ಕೋಸ್ಕರ ಈ ಒಂದು ಆಹಾರನ ನಮ್ಗೆ ಕೊಟ್ಟಿದ್ದಕ್ಕಾಗಿ ನಿಮ್ಗೆ ವಂದಿಸ್ತೇವೆ,
ಇದರ ಒಂದು ಸೇವನೆ ಮಾಡಿ ನಿಮ್ಮ ಕೆಲಸನ ಹೆಚ್ಚಾಗಿ ನಾನು ಮಾಡ್ತೀನಿ ಅನ್ಬಿಟ್ಟು ಈ ಒಂದು ಪ್ರಾರ್ಥನೆ ನೀವು ಪ್ರತಿ ದಿನಾನು ಕೂಡ ಮಾಡ್ತೀರಾ. ಸೊ ಆಸ್ ಇಟ್ ಇಸ್ ನಾನ್ ಮಾಡೋದ್ ಈ ತರ ಪ್ರೇಯರ್. ನೀವು ಯಾವ ರೀತಿ ಒಂದು ಫುಡ್ ನ ಸೇವನೆ ಮಾಡೋಕ್ಕಿಂತ ಮುಂಚೆ, ಅಂದ್ರೆ ಆಹಾರನ ಸೇವನೆ ಮಾಡೋಕ್ಕಿಂತ ಮುಂಚೆ ಯಾವ ರೀತಿ ಪ್ರೇಯರ್ ಮಾಡ್ತೀರಾ ನನಗೆ ಗೊತ್ತಿಲ್ಲ, ಬಟ್ ಈ ರೀತಿ ಮಾಡಿದ್ರೆ ತುಂಬಾ ಒಳ್ಳೇದು. ಅಂದ್ರೆ ಫುಡ್ ಊಟ ಮಾಡೋಕ್ಕಿಂತ ಮುಂಚೆ ಒಂದು ಪ್ರೇಯರ್ ಮಾಡಿ ಊಟ ಮಾಡೋದು ತುಂಬಾ ಒಳ್ಳೇದು ರೀ. ಯೇಸು ಕ್ರಿಸ್ತನು ಕೂಡ 5,000 ಜನಕ್ಕೆ 4,000 ಜನಕ್ಕೆಲ್ಲ ಆಹಾರ ಕೊಡ್ಬೇಕಾದ್ರೆ ಏನ್ ಮಾಡಿದ್ದಾರೆ ಅಂದ್ರೆ ಪ್ರಾರ್ಥನೆ ಮಾಡಿ ಕೊಟ್ಟಿದ್ದಾರೆ. ನಾವು ಕೂಡ ಪ್ರಾರ್ಥನೆ ಮಾಡಿ ಸೇವನೆ ಮಾಡೋದು ತುಂಬಾ ಒಳ್ಳೇದು. ಸೊ ನೀವು ಕೂಡ ಇಷ್ಟು ದಿನ ಮಾಡಿಲ್ದೆ ಹೋದ್ರೆ ತಲೆ ಕೆಡಿಸ್ಕೊಬಿಡಿ, ಇನ್ನು ಮುಂದೇನಾದ್ರೂ ಪ್ರೇಯರ್ ಮಾಡಿ ಆಹಾರನ ಸೇವನೆ ಮಾಡಿ ಪ್ರಿಯರೇ. ಆ ಒಂದು ರೀತಿಯಲ್ಲಿ ನಾವು ಪಾಠಕ್ಕೆ ಬಂದ್ಬಿಡೋಣ. ಈ ರೀತಿ ಇರ್ಬೇಕಾದ್ರೆ ಯೇಸು ಕ್ರಿಸ್ತರು ಉಪವಾಸ ಇದ್ದು ಶಿಷ್ಯಂದಿರನ್ನ ಎಲ್ಲೂ ಕೂಡ ದೇವರ ಒಂದು ಕೆಲ್ಸಕ್ಕೆ ಕರ್ಕೊಂಡೋಗಿಲ್ಲ ರೀ. ಸುವಾರ್ತೆ ಕೆಲ್ಸಕ್ಕೆ ಉಪಯೋಗಿಸ್ಕೊಂಡಿಲ್ಲ, ಪರಲೋಕ ರಾಜ್ಯ ಕೆಲ್ಸಕ್ಕೆ ಉಪಯೋಗಿಸ್ಕೊಂಡಿಲ್ಲ, ಅವ್ರಿಗೆಲ್ಲ ಆಹಾರನ ಕೊಟ್ಟೇನೆ ಅವರು ಕರ್ಕೊಂಡೋಗಿದ್ದಾರೆ. ಅದು ಅಲ್ಲದಂದೇನೆ ಅವ್ರ 6 ದಿನ ಆ ಹೊಲದಲ್ಲೇ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಯಜಮಾನನೇ ಏನು ಕೇಳಿಲ್ಲ, ಯಜಮಾನನೇ ಏನು ಕೇಳಿಲ್ಲ. ಪ್ರಿಯ ಸಹೋದರ ಮತ್ತು ಸಹೋದರ, ಏನ ಕೇಳಿದ್ರೆ ನೀವು ಬೈಬಲ್ ಅಲ್ಲಿ ನಮ್ಗೆ ಉಲ್ಲೇಖ ಮಾಡ್ತಾ ಇದ್ರು. ಇಲ್ಲಿ ಶಾಸ್ತ್ರಿಗಳು ಪರಿಸಾಯರ್ ಕೇಳ್ತಾ ಇದಾರೆ ಅಂತಂದ್ರೆ ಅವರು ತಪ್ನ ಕಂಡಿಡಿಯೋದಕ್ಕೇನೆ. ಅವರು ತಪ್ನ ಕಂಡಿಡಿಯಲಿ ಅವ್ರಿಗೆ ಮನವರಿಕೆ ಆಗ್ಲಿ ಅನ್ಬಿಟ್ಟೆ. ಯೇಸು ಕ್ರಿಸ್ತರು ಉದಾಹರಣೆ ಯಾರು ಕೊಟ್ರು ಅಂದ್ರೆ ದಾವಿದರು ಉದಾಹರಣೆ ಕೊಟ್ರು. ನೋಡಿದ್ರ ಯೇಸು ಕ್ರಿಸ್ತರ ಒಂದು ಮಾತಿನ ಒಂದು ಚಟುವಟಿಕೆ ಚಾಕರಿಕತೆ ಯಾರಲ್ಲೂ ಇರ್ಲಿಲ್ಲ ರೀ. ಅಂತ ವಿಶೇಷವಾದಂತ ಜ್ಞಾನ ನಮ್ ಕ್ರಿಸ್ತರಲ್ಲಿ ಇದ್ದಿದ್ದರಿಂದಲೇ ಇದನ್ನ ಸಂಪೂರ್ಣವಾಗಿ ಮಾಡಿ ತೀರಿಸಿದ್ರು. ಸೊ ನಮ್ಗೇನು ಒಂದು ಆತ್ಮಿಕವಾದಂತ ಪಾಠ ಈ ಒಂದು ಸಂದರ್ಭದಲ್ಲಿ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಸೊ 1,000 ವರ್ಷದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸತ್ಯನ ತಿಳಿಸ್ತಾರೆ. ಆದ್ರೆ ಅದಕ್ಕಿಂತ ಮುಂಚೆ ನಾವು ತಿಳಿದಿರೋರು ಇದನ್ನ ಅನುಸರಿಸ್ಕೊಂಡು ಈಗ ನಮ್ಮ ಓಟ ಓಡ್ ಮುಗಿಸ್ಕೋಬೇಕು. ಅದಾದ್ಮೇಲೆ ಇವತ್ತಿನ ಒಂದು ವಿಶೇಷವಾದಂತ ಒಂದು ಕಾಂಟೆಕ್ಸ್ಟ್ ನಲ್ಲಿ ನಾವು ನೋಡ್ಬೇಕಾದ್ರೆ ಉಪವಾಸದಲ್ಲಿದ್ದು ದೇವರನ್ನ ಆರಾಧನೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ರೀ. ನಮ್ಮ ಒಂದು ಶಾರೀರಿಕವಾದಂತ ಲಿಮಿಟೆಡ್ ಫುಡ್ಸ್ ನ ತಗೊಂಡು ಶಾರೀರಿಕವಾಗಿ ಬಲನ ಹೊಂದಿ ದೇವರ ಒಂದು ಕೆಲಸನ ಇನ್ನೂ ಹೆಚ್ಚಾಗಿ ನಾವು ಮಾಡಬೇಕು ಪ್ರಿಯರೇ. ದೇವರು ನಮಗೆ ಕೊಟ್ಟಿರುವಂತ ಒಂದು ಎಲ್ಲಾ ಒಂದು ತಲಾಂತಗಳನ್ನ ಉಪಯೋಗಿಸ್ಕೊಂಡು ಸಂಪೂರ್ಣವಾಗಿ ದೇವರ ಒಂದು ಕರ್ತವ್ಯನ ನಿಷ್ಠಾಪೂರ್ವಕವಾಗಿ ನಾವು ಮಾಡಬೇಕು ಪ್ರಿಯರೇ. ಸೊ ನಾವು ಏನು ದೇವರು ನಮ್ಗೇನೋ ಸಂಬಳ ಕೊಡ್ತಾ ಇದಾರೆ ನಾವು ಅಷ್ಟೇ ಮಾಡ್ಬೇಕು ಅಂತ ಇಲ್ಲ ರೀ. ಅವ್ರು ಆಲ್ರೆಡಿ ತನ್ ಜೀವನೇ ತನ್ ಮಗನ ಒಂದು ಜೀವನೇ ಕೊಟ್ಬಿಟ್ಟಿದ್ದಾರೆ. ಅಂದ್ರೆ ನಾವೆಲ್ಲ ಯೋಗ್ಯರೇ ಅಲ್ಲ, ಮರಣಕ್ಕೆ ಬಲಿಯನಾಗಿರುವಂತ ನಮ್ಮನ್ನ ನಮ್ಗೆ ಜೀವನ ಕೊಟ್ಟಿದ್ದಾರೆ, ಜೀವ ಉಳಿಸಿದ್ದಾರೆ. ಅಂತ ವಿಶೇಷವಾದಂತ ಯೇಸು ಕ್ರಿಸ್ತರ ಒಂದು ಕರ್ತವ್ಯನ ನಮಗೆ ಕೊಟ್ಟಿದ್ದಾರೆ ತಂದೆ ದೇವರು. ಅದನ್ನ ನಾವೆಲ್ಲರೂ ಕೂಡ ಮಾಡಿ ದೇವರ ಒಂದು ಕೆಲಸನ ನಾವು ತಿಳ್ಕೊಂಡು ಅನುಸರಿಸ್ಕೊಂಡು ಹೋಗೋದು ಸೂಕ್ತ ಒಳ್ಳೇದು. ಸೊ ದೇವ್ರಿ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಸೊ ನಾವು ಮುಂದಿನ ವಾರ ಇನ್ನೂ ಒಂದು ಮುಂದುವರೆದಂತ ಒಂದು ವಿಶೇಷವಾದಂತ ಪಾಠನ ನಾವು ನೋಡುವಂತ ಆಗಲ್ಲ. ಗಾಡ್ ಬ್ಲೆಸ್ ಯು ಆಲ್. ಸೊ ಕೊನೆಯದಾಗಿ ಈ ಒಂದು ಕೂಟ ನಾವು ಅಂತ್ಯ ಮಾಡೋಣ. ಕೊನೆಯ ಪ್ರಾರ್ಥನೆಯನ್ನ ನಮ್ಮ ಸಹೋದರಾದಂತ ಮೋಹನ್ ರಾಜ್ ಬ್ರದರ್ ಮಾಡ್ಬೇಕ ಕೇಳ್ಕೊಳ್ತೇನೆ. ಓಕೆ ಬ್ರದರ್, ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನು ಮೌನತನು ಸರ್ವಸೃಷ್ಟಿಗೆ ಯಜಮಾನ ಆಗಿರ್ತಕ್ಕಂತ ಪರಲೋಕದ ಜೀವಳ ನಮ್ಮ ತಂದೆಯ ದೇವರೇ, ಮತ್ತೊಂದು ಅರ್ಥ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಈ ಸಂಜೆ ಬೆಳಗಾಗಿ ನಿಮ್ಮನ್ನು ವಂದಿಸ್ತೇವೆ, ನಿಮ್ಮನ್ನು ಆರಾಧಿಸ್ತೇವೆ. ಇಲ್ಲಿವರೆಗೂ ನಿನ್ನ ವಾಕ್ಯದ ಮೂಲಕ ಬ್ರದರ್ ಆಗಿರ್ತಕ್ಕಂತ ನರೇಶ್ ಬ್ರದರ್ ಅವ್ರ ಮೂಲಕ ಅನೇಕ ವಿಷಯಗಳನ್ನು ನಮಗೆ ತಿಳಿಪಡಿಸಿದೆ. ನಿಮ್ಮ ಸ್ತೋತ್ರ. ಸಬ್ಬತ್ ದಿನದ ಕುರಿತು, ಉಪವಾಸದ ಕುರಿತು ಅನೇಕ ಸಂಗತಿಗಳನ್ನು ಸಹೋದರ ಸಹೋದರಿ ಎಲ್ಲರಿಗೂ ಕೂಡ ತಿಳಿಸಿದಕ್ಕಾಗಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಈ ರೀತಿಯಲ್ಲಿ ಅನೇಕರು ಸಹ ಪ್ರತಿಯೊಬ್ಬರು ಕೂಡ ಈ ವಾಕ್ಯಗಳನ್ನು ಕಲಿತು ಅನೇಕ ಜನರಿಗೆ ಹೇಳಿಕಾವಂತೆ ಸಹಾಯ ಮಾಡು. ಮತ್ತು ಅವರು ಕೊಟ್ಟಂತ ಕುಟುಂಬಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತವೆ. ಅವರ ಸೇವೆಯನ್ನು ಆಶೀರ್ವದಿಸು. ಮತ್ತು ಸೇರಿ ಬಂದಿರತಕ್ಕಂಥ ಎಲ್ಲಾ ಸಹೋದರ ಸಹೋದರಿಯರು ಅವರೆಲ್ಲರ ಕುಟುಂಬ ಮಕ್ಕಳನ್ನು ಆಶೀರ್ವದಿಸಿ ರಾತ್ರಿ ಸುಖವಾದ ನಿದ್ರೆಯಲ್ಲಿ ನಡೆಸಿ ನಾಳಿನ ಒಂದು ಹೊಸ ದಿನ ನೋಡುವಂತ ಭಾಗ್ಯಕ್ಕೆ ನಡೆಸಬೇಕೆಂದು ನಿಮ್ಮ ಕುಮಾರನು ನಮ್ಮ ರಕ್ಷಕನು ಒಡೆಯನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಬಂದಿದ್ದೇವೆ ತಂದೆ. ಆಮೇನ್. ಆಮೇನ್. ಥ್ಯಾಂಕ್ ಯು ಬ್ರದರ್. ನಮಸ್ತೆ ಬ್ರದರ್.